ಏನ ಯಾರ್ಯಾರು ಹೇಗೆ ಬೇಕೋ ಹಾಗೆ ಹೇಗೆ ಇಟ್ಟು ಬಿಟ್ಟು ಮಾಡ್ತೀವಿ. ಶುರು ಮಾಡ, ಇದು ಆಗಿದೆಯಲ್ವಾ. ಓ ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಈ ಆತ್ಮ ಬಂಧುಗಳೇ ನಿಮ್ಮೆಲ್ಲರಿಗೆ ಮತ್ತೆ ಐತರೇಯ ಉಪನಿಷತ್ತ ವಿಷಯವನ್ನು ವಂದಿಸುತ್ತ ಇವತ್ತಿನ ಈ ಉಪನಿಷತ್ತಿನ ಕಾರ್ಯವನ್ನು ಪ್ರಾರಂಭ ಮಾಡೋಣ. ಅದಕ್ಕೆ ಮುಂಚೆ ನಾವು ಶಾಂತಿಮಂತ್ರವನ್ನು ಹೇಳೋಣ. ಈ ಶಾಂತಿಮಂತ್ರವನ್ನೇ ಪ್ರಸ್ತಾವನೆಯಾಗಿ ಕಳೆದ ವಾರ ನಾವು ಹೇಳಿದ್ದೀವಿ, ಅದು ಒಂದು ಲೈನ್ ಬಿಟ್ಟಿದೆ. ಇವತ್ತು ಹೇಳ್ಬಿಟ್ಟು ಅವನು ಲೈನ್ ಮಾಡ್ತಾ ವಾಮ್ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತ ಆವಿರಾವಿರ್ಮಯೇಧಿ ವೇದಸ್ಯ ಮಾಣಿಸ್ತಃ ಶ್ರುತಂ ಮೇ ಮಾ ಪ್ರಹಾಸಿ ಅನೇನಾಧೀತೇನ
ಅಹೋರಾತ್ರಾನ್ ಸಂದಧಾಮಿ ಅಹೋರಾತ್ರಾನ್ ಸಂದಧಾಮಿ ಋತಂ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾವವತು ತನ್ಮಾವವತು ತದ್ವಕ್ತಾರಮವತು ತದ್ವಕ್ತಾರಮವತು ಅವತು ಮಾಂ ಅವತು ಮಾಂ ಅವತು ವಕ್ತಾರಂ ಅವತು ವಕ್ತಾರಂ ಅವತು ವಕ್ತಾರಂ ಅವತು ವಕ್ತಾರಂ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಶಾಂತಿ ಶಾಂತಿ ಶಾಂತಿಃ ಅದರ ಅರ್ಥನೂ ಅಷ್ಟೇ ಮೂರು ವಾರ ಹೇಳೋಣ ಆಮೇಲೆ ಅದು ಹೇಳೋದು ಬೇಡ ನನ್ನ ವಾಕು ಮನಸ್ಸಿನಲ್ಲಿ ನೆಲೆ ನಿಂತಿರುತ್ತದೆ ಹಾಗೆ ಧ್ಯಾನಿಸಿಕೊಳ್ಳಿ ಅಷ್ಟೇ ನನ್ನ ಮನಸ್ಸು ವಾಕಿನಲ್ಲಿ ನಿಂತಿರುತ್ತದೆ ನನ್ನ ವಾಕು ಮನಸ್ಸುಗಳು ಹೊಳೆಯುತ್ತಾ ಬೆಳೆಯುತ್ತಾ ಇರಲಿ ವೇದದ ವಿಷಯಕ್ಕೆ ನನಗೆ ನೀವು ಮೊಳೆಗಳಂತೆ ಇರುವಿರಿ ನಾನು ಏನು ಕೇಳಿರುವೆನೋ ಅದನ್ನು ನೀವು ಬಿಡದಿರಿ ಈ ಅಧ್ಯಯನ ಮಾಡಿದ್ದರಿಂದ ಎಲ್ಲ ಜೀವನದ ಹಗಲು ರಾತ್ರಿಗಳನ್ನು ಸೇರಿಸಿಕೊಳ್ಳುತ್ತೇನೆ ಶಾಸ್ತ್ರದಲ್ಲಿ ತಿಳಿಸಿದ್ದನ್ನೇ ಹೇಳುವೆನು ಸತ್ಯವನ್ನೇ ಅನುಷ್ಠಾನ ಮಾಡಬೇಕಾದದ್ದನ್ನೇ ಹೇಳುತ್ತೇನೆ ಅದು ನನ್ನನ್ನು ಕಾಪಾಡಲಿ ಅದು ನನ್ನ ಗುರುಗಳನ್ನು ಕಾಪಾಡಲಿ ನನ್ನನ್ನು ಕಾಪಾಡಲಿ ನನಗೆ ಹೇಳಿಕೊಡುವವನನ್ನು ಕಾಪಾಡಲಿ ನನಗೆ ಹೇಳಿಕೊಡುವವನನ್ನು ಕಾಪಾಡಲಿ ಆಧ್ಯಾತ್ಮಿಕಾದಿ ಭೌತಿಕಾದಿ ದೈವಿಕ ತಾಪತ್ರಯವನ್ನು ಶಾಂತಿಪಠನವು ನಿವೃತ್ತಿಗೊಳಿಸಲಿ ತೊಲಗಿಸಲಿ ಇದು ಆಶಯ ಹೌದಾ ಇದರ ಬೆಳವಣಿಗೆ ಎಲ್ಲಿಂದಾಗಿದೆ ಇದರಲ್ಲೇ ಇದೆ ಅಂದರೆ ಭಾಗ ಬಿಟ್ಟಿದ್ದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಇದರ ಬೆಳವಣಿಗೆ ಇದರಲ್ಲೇ ಇದೆ ಇದು ಎಲ್ಲಿಂದ ಇಷ್ಟೊಂದೆಲ್ಲ ಬೆಳೀತು ಅಂತ ಬೇಕಲ್ಲ ಮೊದಲನೇ ಮಾತು ಯಾವುದು ಅಲ್ಲ ಅರ್ಥದಲ್ಲಿ ನನ್ನ ವಾಕು ಮನಸ್ಸಿನಲ್ಲಿ ನೆಲೆ ನಿಂತಿರುತ್ತದೆ ಗೊತ್ತಲ್ಲ ಹಾಗಾದರೆ ವಾಕು ಮನಸ್ಸಿನಲ್ಲಿ ನೆಲೆ ನಿಂತಿರುತ್ತದೆ ಮನಸ್ಸು ಎಲ್ಲಿ ನೆಲೆ ನಿಂತಿರುತ್ತದೆ ಅದೇ ಇಲ್ವ ಅಂದರೆ ಮನಸ್ಸು ಮತ್ತು ವಾಕ್ ಮನಸ್ಸು ವಾಕ್ ಆಗುವುದು ಆ ವಾಕ್ ಅನ್ನತಕ್ಕಂಥದ್ದು ಏನಿದೆ ಅದು ನಮಗೆ ಮೊದಲು ಆಲೋಚನಾ ರೂಪದಲ್ಲಿ ಇರುತ್ತದೆ ಅದಲ್ವಾ ಆಲೋಚನೆಗಳೆಲ್ಲವೂ ಎಲ್ಲಿರುತ್ತದೆ ಬೀಜ ರೂಪದಲ್ಲಿ ತನ್ನಷ್ಟಕ್ಕೆ ತಾನು ಇರುತ್ತದೆ ಇದು ಅಧಿಷ್ಠಾನ ಇದು ತದನಂತರ ಅದು ಆಲೋಚನೆಯಾಗುತ್ತದೆ ಆಲೋಚನೆಯಾದದ್ದು ವಾಣಿಯಾಗುತ್ತದೆ ವಾಣಿಯಾದದ್ದು ಕೃತಿಯಾಗುತ್ತದೆ ಸೊ ನಮಗೆ ತ್ರಿಪುಟಗಳು ಸಿಕ್ಕುವುದು ಮನಸ್ಸಿನ ಆಚೆಗಿನ ಮಾತು ಅಂದರೆ ಮನಸ್ಸಿನಿಂದ ಉಂಟಾದದ್ದು ಹೌದಲ್ವಾ ನಮಗೆ ವಿಚಾರ ಇದೆ ತಲೆಯಲ್ಲಿ ಅಲ್ವಾ ತಲೆಯಲ್ಲಿ ವಿಚಾರ ಇದೆ ವಿಚಾರ ಎಲ್ಲಿಂದ ಬಂತು ಮಾತಿನಿಂದ ಬಂದದ್ದು ಸೊ ಈ ಮಾತು ಅನ್ನೋದು ಎಲ್ಲಿಂದ ಬಂದದ್ದು ನಮಗೆ ಅಂತ ಅನ್ನುವಾಗ ನಾವು ಈ ವಿಷಯಗಳಿಂದ ಈ ಜಗತ್ತಿನಿಂದ ಈ ಪಿಂಡಾಂಡದಿಂದ ಗ್ರಂಥದಿಂದ ಗುರುವಿನಿಂದ ಭಾಷೆಯಿಂದ ಜನ್ಮ ಜನ್ಮಾಂತರದಿಂದ ಬಂದದ್ದು ಹೌದಲ್ವಾ ಇದರಲ್ಲಿ ಸರಿತಪ್ಪುಗಳನ್ನು ಹುಡುಕುವುದರಲ್ಲಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ಸತ್ಯವನ್ನು ಮರೆತು ಬಿಡುತ್ತಾನೆ ಆದರೆ ಸತ್ಯವೇ ಇದಕ್ಕೆಲ್ಲೂ ಬೀಜವಾಗಿದೆ ಅನ್ನುವುದನ್ನು ಕೂಡ ಮರೆತು ಬಿಡುತ್ತಾನೆ ಏಕೆಂದರೆ ಸತ್ಯಕ್ಕೆ ಯಾವುದೇ ಪದವಿಲ್ಲ ಅರ್ಥವಿಲ್ಲ ವಾಕ್ಯವಿಲ್ಲ ಭಾವವಿಲ್ಲ ಹೌದಲ್ವಾ ಸತ್ಯವು ಯಾವಾಗಲೂ ಸತ್ಯವೇ ಸತ್ಯಂ ಪರಂ ಧೀಮಹಿ ಅದಕ್ಕೆ ನೀವು ಯಾವುದನ್ನು ನಿರ್ವಚನ ಮಾಡಿದ್ರು ಈ ಜಗತ್ತಿನ ಯಾವುದೇ ಅನುಭವಗಳು ಯಾವುದೇ ಬ್ರಾಂಚ್ ಆಫ್ ನಾಲೆಡ್ಜ್ ನೀವು ತೆಗೆದುಕೊಂಡ್ರು ಕೂಡ ಅದೆಲ್ಲವೂ ಕೂಡ ಎಂದಿಗೂ ಅಂತಿಮವಾಗುವುದೇ ಇಲ್ಲ ಹೌದಲ್ವಾ ಎವ್ರಿಥಿಂಗ್ ಈಸ್ ಮ್ಯಾನಿಫೆಸ್ಟೇಷನ್ ಇಂಪ್ರೂವೈಸೇಷನ್ ರಿಪಿಟಿಷನ್ ಲಾ ತಗೊಳ್ಳಿ ಕಾಮರ್ಸ್ ತಗೊಳ್ಳಿ ಮ್ಯಾಥಮೆಟಿಕ್ಸ್ ತಗೊಳ್ಳಿ ಯಾವ್ದಾದ್ರೂ ತಗೊಳ್ಳಿ ಈ ಜೀವದ ಜನ್ಮದಂತೆ ಈ ಜನ್ಮದ ಸೃಷ್ಟಿಯಂತೆ ಅದು ಕೂಡ ಹೊಸ ಹೊಸದಾಗಿ ನಮ್ಗೆ ಕಾಣ್ತಾ ಇರುತ್ತೆ ಹೌದಾ ಹಾಗಾದರೆ ಇಡೀ ಮಾನವ ಜೀವನ ಒಂದು ನವೀಕರಣ ಇಟ್ ಇಸ್ ದ ರಿನ್ಯೂವಲ್ ಆಫ್ ದಿ ಸೇಮ್ ಥಿಂಗ್ ಇದನ್ನು ಯೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲದೆ ನಮ್ಮದು ಮಾತ್ರ ನಾವು ಹೊತ್ತು ಅಂತ ಅನ್ಕೋತಾ ಇರ್ತೀವಲ್ಲ ಇಟ್ ಇಸ್ ನಾಟ್ ಲೈಕ್ ದಟ್ ನಮಗೆ ಹಾಗೆ ಕಾಣುತ್ತದೆ ಆದರೆ ಇರುವುದು ಮಾತ್ರ ಅದೇ ಆ ಅದೇ ಅನ್ನತಕ್ಕಂಥದ್ದಕ್ಕೆ ಮೂಲ ಯಾವುದೋ ಅದನ್ನು ನಮಗೆ ಈ ಉಪನಿಷತ್ತು ಹೇಳ್ಕೊಡುತ್ತೆ ಇದರಲ್ಲಿ ಒಂದು ಅಹೋರಾತ್ರಿಯಿಂದ ಒಂದು ಇದನ್ನು ಬಿಟ್ಟಿದ್ದೀವಿ ಹೋದವರು ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಅಂತ ಇದೆ ಅಲ್ಲ ಎಲ್ಲ ಜೀವನದ ಹಗಲು ರಾತ್ರಿಗಳನ್ನು ಸೇರಿಸಿಕೊಳ್ಳುತ್ತೆ ನೋಡಿ ಎಲ್ಲ ಜೀವನದ ಹಗಲು ರಾತ್ರಿಗಳು ನೋಡಿ ಅಹೋರಾತ್ರಿ ಈ ಅಹೋರಾತ್ರಿಯಿಂದ ನಮಗೆ ಎರಡು ಬೇರೆ ಬೇರೆ ಕಾಣ್ತಾ ಇದೆ ಅದಲ್ವಾ ಕತ್ತಲೆ ಬೆಳಕು ಬೇರೆ ಬೇರೆ ತಾನೇ ನಮ್ಮ ಅನುಭವ ಇರೋದು ನಮ್ಮ ಇಂದ್ರಿಯ ಅನುಭವ ಇರೋದು ಪ್ರಪಂಚದಲ್ಲಿರೋ ಅನುಭವ ಇರೋದು ವಾಡಿಕೆ ಇರುವುದು ರೂಢಿಯಲ್ಲಿರುವುದು ಅಹೋನೇ ಬೇರೆ ರಾತ್ರಿನೇ ಬೇರೆ ಹೌದಾ ಆದರೆ ಈ ಅಹೋರಾತ್ರಿ ಎರಡು ಸೇರಿದಾಗ ಅದನ್ನು ದಿನ ಅಂತ ಕರೀತಾರೆ ರಾತ್ರಿ ಮೊದಲು ಹಗಲು ಸೇರಿದರೆ ದಿನ ಆ ದಿನ ಕರ ಯಾವುದಿದೆ ಅದು ಇವೆರಡನ್ನೂ ಬೆಳಗುವಂಥವುದು ಅನ್ನೋದು ಮೇಲಿನ ಮಾತು
ಓದ್ತಾನೆ. ಆಗ ದಿನಕರನ ದೃಷ್ಟಿಯಿಂದ, ಸೂರ್ಯನ ದೃಷ್ಟಿಯಿಂದ ಅಹೋನು ಇಲ್ಲ, ರಾತ್ರಿಯೂ ಇಲ್ಲ, ಎರಡೂ ಕೂಡ ದಿನಕರ ಬೆಳಗುವಂತಹುದು. ಅಂದರೆ ಬೆಳಕಿನ ಅಭಾವ, ಸೂರ್ಯ ಇಲ್ಲ ಎಂದರೆ ಸೂರ್ಯನನ್ನು ಕಾಣುವ ಯಾವುದು ಕಾಣಕ್ಕೆ ಆಗದೇ ಇರತಕ್ಕಂಥ ಯಾವುದೋ ಒಂದು ಅಡ್ಡಿ ನಮಗಿದೆ ಹೊರತು ಸೂರ್ಯನಿಗೆ ಅದು ಅಡ್ಡಿ ಅಲ್ಲ. ಸೊ ಇದು ವಿಜ್ಞಾನವು ಕೂಡ ಎಷ್ಟೋ ಕೋಟಿ ಕೋಟಿ ವರ್ಷಗಳಾದಮೇಲೆ ಸೂರ್ಯನು ಅದೇ ಹೇಳ್ತಾ ಇರುತ್ತೆ, ಅದಲ್ವಾ, ಸನ್ ನೆವರ್ ಸೆಟ್ಸ್, ಸನ್ ನೆವರ್ ರೈಸಸ್, ಇದು ಆಲ್ವೇಸ್ ಸ್ಟಾಗ್ನೆಂಟ್. ನೀವು ಅದನ್ನು ವಿಜ್ಞಾನರು ಒಪ್ಪತ್ತಿರಲ್ವಾ? ಅದನ್ನು ಈ ಉಪನಿಷತ್ತುಗಳು ಕೋಟಿ ಕೋಟಿ ವರ್ಷಗಳ ಮುಂಚೆನೇ ಹೇಳ್ಬಿಟ್ಟಿದೆ. ನೋಡಿ, ನಾವೆಂಥರ ಭಾಗ್ಯವಂತರು, ಹಾಗೆಯೇ ನಾವೆಷ್ಟೋ ದುರದೃಷ್ಟವಂತರು. ನಮ್ಮ ಭಾರತೀಯರಲ್ಲಿ ವೇದಾಂತ ವಿಜ್ಞಾನದ ಕೊರತೆ ಇರುವುದರಿಂದಲೇ ವಿಜ್ಞಾನವು ಅವನ ಎದೆಯಲ್ಲಿ ಕುಸಿಯುತ್ತದೆ. ಮೇಲೆ ಮೇಲೆ ಕಟ್ಟುತ್ತಿದ್ದರೂ ಹೋಗುತ್ತಿದ್ದರೂ ಮಾತ್ರ ವೇದಾಂತದ ತಳ ಇಲ್ಲದಿದ್ದರೆ ಯಾವುದೇ ಬ್ರಾಂಚ್, ಯಾವುದೇ ಶಾಖೆ ನಾಲೆಜಿನ ಅಥವಾ ನಮ್ಮ ಜ್ಞಾನ ವಿಜ್ಞಾನದ ಬೆಳವಣಿಗೆಯ ಶಾಖೆಗಳಿದೆ ಕುಸಿದು ಹೋಗುತ್ತವೆ. ಮತ್ತೆ ಮತ್ತೆ ಅದನ್ನು ಕಟ್ಟುವ ಬೆಳಗುವ ಮಾಡ್ತಾನೆ ಇರ್ತೀವಿ, ಹೌದಾ ಅಲ್ವಾ? ವಿಶಾಲವಾಗಿ ತಿಂಕ್ ಮಾಡಿ, ಡೇರ್ ಇಸ್ ನೋ ಬಯಾಸ್ ಆನ್ ದಿಸ್. ಅದು ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಎನಿಥಿಂಗ್ ಎನಿಥಿಂಗ್, ಅದೆಲ್ಲವೂ ಬ್ರಾಂಚ್. ಆ ಬ್ರಾಂಚ್ಗೆ ಮೂಲ ಯಾವುದಿದೆಯೋ, ಕಾಂಡ ಯಾವುದಿದೆಯೋ, ಬೇರೆ ಯಾವುದಿದೆಯೋ, ಇದಕ್ಕೆ ಮೂಲವಾಗಿರೋ ಯಾವುದೋ ಒಂದು ಇದೆಯೋ ಅದು ಇದೆಲ್ಲಗಿಲ್ಲ ಆಚರಣೆದು. ಅದಕ್ಕೋಸ್ಕರ ಕಾಣಲ್ಲ ಅಂತ ನಾವು ಹೇಳೋದು. ಅದಕ್ಕೆ ಏನು ಮಾಡಬೇಕು? ಇವತ್ತೊಂದು ನಿರ್ಣಯಕ್ಕೆ ಬಂದ್ಬಿಡೋಣ. ಏನಂದರೆ, ಪ್ರಪಂಚದಲ್ಲಿ ಆಗುವ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತದೆ. ಕಾರಣ ಇಲ್ಲದೆ ಕಾರ್ಯವು ಎಂದೂ ಆಗುವುದಿಲ್ಲ. ನಿರ್ಣಯ ಮಾಡಿಕೊಳ್ಳಿ. ಕೆಲವೊಮ್ಮೆ ನಮಗೆ ಏನು ಮಾಡಿದ್ರೂ ಕಾರಣ ಗೊತ್ತಾಗೋದಿಲ್ಲ. ಕಾರಣವು ನಮಗೆ ಗೊತ್ತಾಗದಿರುವ ಒಂದೇ ಕಾರಣದಿಂದ ಕಾರಣವು ಇಲ್ಲ ಎಂದು ಹೇಳುವುದು ಅಜ್ಞಾನವಾಗಿ ಬಿಡುತ್ತದೆ. ಇದು ವೇದಾಂತದ ತಳಹದಿ. ಏ, ಅದಾಗಲ್ಲ ಬಿಡ್ರಿ, ಯು ಕಾಂಟ್ ಸೇ. ಎಲ್ಲದಕ್ಕೂ ಕಾರಣ ಇದೆ, ಆದರೆ ನಮಗೆ ಆ ಕಾರಣ ಗೋಚರವಾಗೋದಿಲ್ಲ. ಹಾಗೆಯೇ ಜಗತ್ತಿನ ಸೃಷ್ಟಿಸ್ಥಿತಿ ಲಯಕ್ಕೆ ಕಾರಣವಾಗಿರುವ ಭಗವದ್ ದರ್ಶನ ನಮಗೆ ಆಗೋದಿಲ್ಲ. ಆದರೆ ಭಗವಂತನೇ ಇಲ್ಲ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಎಲ್ಲವೂ ಇದು ಇದೆ, ಇದು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಯಾವುದು ಮೂಲವಾಗಿದೆಯೋ ಅದು ಭಗವತ್ ತತ್ವ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಯಾವಾಗಲೂ ಪದೇ ಪದೇ ನೀವು ಜ್ಞಾಪಿಸ್ಕೋಬೇಕಾದ್ದೇನು ಅಂದರೆ, ಭಗವಂತ, ದೇವರು, ಪರಮಾತ್ಮ, ಬ್ರಹ್ಮ, ಆತ್ಮ ಇದೆಲ್ಲ ಬಂದಾಗ ಇದಾವುದಕ್ಕೂ ಮುಖವಾಡ ಹಾಕಬೇಡಿ, ಇದಾವುದಕ್ಕೂ ಒಂದು ಆಕೃತಿಯನ್ನು ಕಲ್ಪಿಸಬೇಡಿ. ಇದು ವೇದಾಂತ ವಿಚಾರ, ಇದು ಭಾಳ ಕಟ್ಟುನಿಟ್ಟಾಗಿ ಉಪನಿಷತ್ತಿಗೆ ಹೋಗ್ತಾ ಇದ್ದೀರಿ ನೀವು. ಅದು ಕೇವಲ ತತ್ವವಾಗಿದೆ, ಅನ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್. ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಅದು ಅಂದರೆ ಮೂಲ ಅಂತ, ಅದೊಂದು ಸೂತ್ರ. ಅದು ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಇದೆ, ಹಾಗಂದ್ಬಿಟ್ಟು ನಾವು ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ ಅಂತ ಪದ ಬಳಸಬಾರ್ದು. ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ ಅನ್ನೋದು ಇದೆಲ್ಲ. ಆ ಕಾನ್ಸೆಪ್ಟ್ಗೂ ಇಂಟೆಲೆಕ್ಚುಯಲ್ ಅಂತ ಏನಿದೆ, ಆ ಇಂಟೆಲೆಕ್ಚುಯಲ್ ಇರತಕ್ಕಂಥ ಪ್ರಿನ್ಸಿಪಲ್ ಏನಿದೆ, ಪ್ರಿನ್ಸಿಪಲ್ ಕ್ಯಾನ್ ನೆವರ್ ಬಿ ಚೇಂಜ್, ಓನ್ಲಿ ಕಾನ್ಸೆಪ್ಟ್ ವಿಲ್ ಬಿ ಚೇಂಜಿಂಗ್. ಇದು ಅರ್ಥ. ಪಾಸ್ಟರು ಮ್ಯಾಕ್ಸ್ಮಲ್ಲರು ಕೂಡ ಇದರ ಆಧಾರದ ಮೇಲೆ ಉಪನಿಷತ್ತಿಗೆ ಭಾಷೆಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲೂ ಕೂಡ ನೀವು ಅದನ್ನೇ ಬೇರೆ ಬೇರೆ ಜನಗಳು ಬರೆದಿರೋದು ನೋಡಿರ್ತೀರಿ. ಇದು ಆಧಾರವಾಗಿರುತ್ತೆ. ಆದ್ದರಿಂದ ನಾವು ಇಲ್ಲಿ ಹಿಂದಿನ ಮುಂದಿನ ಗ್ರಂಥದ ವಿಭಾಗ ಮತ್ತು ಇಲ್ಲಿ ಆ ಮಹಾವಾಕ್ಯದ ವಿಚಾರ ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಅದರ ವಿಸ್ತಾರವಾಗಿರುವ ಗ್ರಂಥದ ನಡುವಿನ ಸಂಬಂಧಗಳನ್ನು, ಹಿಂದಿನ ಭಾಗದ ಮುಂದಿನ ಭಾಗದ ನಡುವಿನಿರತಕ್ಕಂಥ ಸಮನ್ವಯವನ್ನು ಶಂಕರ ಭಗವತ್ಪಾದರು ಸುಮಾರು ಭಾಷೆಯಲ್ಲಿ ಬರೆದಿದ್ದಾರೆ. ಅದೆಲ್ಲವನ್ನು ನೀವು ಬೇರೆ ಬೇರೆ ಓದಿರ್ತೀರಿ ಅನ್ನುವ ಕಾರಣದಿಂದ ಆ ಭಾಗವನ್ನು ಗ್ರಂಥದಲ್ಲಿ ನೀವು ಓದ್ಬೋದು. ಅದರಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಅದೆಲ್ಲ ನಿಮಗೆ ಗೊತ್ತಿದೆ, ತುಂಬ ಜಾಣರು ಅಂತ ನಾವೇನು ಮಾಡಿ ಇವಾಗ ನೇರವಾಗಿ ಒಂದನೆಯ ಖಂಡ, ಅದಕ್ಕೆ ಮುಂದೆ ಒಂದನೆಯ ಅಧ್ಯಾಯದಲ್ಲಿ ಒಂದನೆಯ ಖಂಡದಲ್ಲಿ ಅಂದರೆ ನೇರವಾಗಿ ಉಪನಿಷತ್ತು ಹೋಗ್ತಾ ಇದ್ದೀವಿ. ಈಗ ಅರ್ಥ ಆಯ್ತಲ್ಲ. ಸೊ ಈ ಅಹೋರಾತ್ರಿಯಂತೆಯೇ ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ನಮಗೆ ಇರತಕ್ಕಂಥ ಜ್ಞಾನ ಭೇದ ಏನೇನಿದೆ ಅದು ನಾಮರೂಪಾತ್ಮಕವಾಗಿರೋ ಪಿಂಡಾಂಡ ಬ್ರಹ್ಮಾಂಡಕ್ಕೆ ಮಾತ್ರ ಸಮೀಪ ಹೊಂದುವಂಥವುದು, ಹೌದಲ್ವಾ? ವ್ಯಾಪಾರ ಇದ್ದರೆ ಲಾಭ ನಷ್ಟ, ಹೌದಲ್ವಾ? ನಾನಿದ್ದೀನಿ ಅಂತ ಶರೀರದಿಂದ ಗುರುತಿಸಿದರೆ ಹುಟ್ಟು ಸಾವುಗಳು ಬದುಕು, ಇಲ್ಲದೇ ಇಲ್ವಲ್ಲ. ಹಾಗೆ ಇಲ್ವಲ್ಲ ಇಲ್ವಲ್ಲ ಅಂತ ನಾನು ಅಂತ ಇದ್ದೀನಲ್ಲ, ಇಲ್ವಲ್ಲ ಅಂತ ಅನ್ನುವಾಗಲೂ ಇರುವ ನನ್ನನ್ನು ನಾನು ಇಲ್ಲದೇ ಇರುವ ನನ್ನನಿಂದ ನಾನು ಗುರುತಿಸಿಕೊಳ್ಳುತ್ತಿದ್ದೇನೆ. ಅಂದರೆ ದೇಹ ಕಾರಣದಿಂದ, ದೇಹಭಾವದಿಂದ ನನಗಿರುವ ಜ್ಞಾನವು ಅಲ್ಲಿಗೆ ಲಿಮಿಟ್ ಆಗಿದೆ, ಅಲ್ಲಿಗೆ ಅದು ಕ್ಲುಪ್ತವಾಗಿದೆ. ಆದ್ದರಿಂದ ನಾನು ಅಷ್ಟನ್ನು ಮಾತ್ರ ಯೋಚಿಸಲು ಸಾಧ್ಯ. ಚೆನ್ನಾಗಿದೆ ಉಪನಿಷತ್ತಿನ ತಲೆ ವಾಸಿ ಅಲೆ ಹಾಡಿ ಹೇಗಿದೆ ನೋಡಿ. ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಈಗ, ಅಂದರೆ ಡಿಸ್ಟರ್ಬ್ ಆಗಿದ್ರೆ ಮೈಂಡ್ ಚೆನ್ನಾಗಿ ಒಳ್ಳೆಯದು. ಡಿಸ್ಟರ್ಬ್ ಆಗೋದು ಎಲ್ಲಿದ್ವಿ ನಾವು, ಎಲ್ಲಿದ್ವಿ ಉಪನಿಷತ್ತಲ್ಲಿ ಏನೋ ಹೇಳ್ತಾ ಇದ್ದೇನೆ.
ಮಿತಿ ಇದೆ ಅಂತ ನೋಡಿದ್ರ ಕರೆಕ್ಟ್ ಆಗಿ ಒಬ್ಬ ಗುರ್ತಿದ್ರು ಮುದ್ದ ಸುತ್ತಲುಮುತ್ತಲು ಇದ್ವಿ ಹೌದಾ. ಆದರೆ ಅಂದ್ರ ಅರ್ಥ ಏನು, ನೀವು ಕೂಡ ನನ್ನ ಹಾಗೆ ಡಿಸ್ಟರ್ಬ್ ಆದ್ರಿ, ಅದ್ರ ಅರ್ಥ ಡಿಸ್ಟರ್ಬ್ ಆದ್ರಿ ಅಲ್ಲ, ಅಲ್ಲಲ್ಲಿ ಅದ್ರ ಸುತ್ತಲೂ ಸುತ್ತಾ ಇದ್ರಿ ಅಂತ ಅರ್ಥ. ಅಂದರೆ ಡಿ ವಿ ಜಿ ಅವರು ಒಂದು ಕಡೆ ಈ ಪದವನ್ನು ಭಾಳ ಬಲವಾಗಿ ಬರೀತಾರೆ. ಅಂದರೆ ವೇದಾಂತದ ವಿಚಾರದಲ್ಲಿ, ಅಂದರೆ ಉಪನಿಷತ್ತಿನ ವಿಚಾರದಲ್ಲಿ, ಮನುಷ್ಯನಿಗೆ ಈಗ ಇರುವ ಬುದ್ಧಿ ಅದನ್ನು ಮುಟ್ಟಲಾರದು. ಯಾವುದನ್ನಾದರೂ ಮುಟ್ಟಿ ಖಚಿತಪಡಿಸಿಕೊಳ್ಳಬೇಕಾದರೆ ಮನುಷ್ಯನಿಗೆ ಯಾವಾಗಲೂ ಒಂದು ಪ್ರಮಾಣದ ಅವಶ್ಯಕತೆ ಇದೆ. ಅದಲ್ವ ಪ್ರಮಾಣದ ಅವಶ್ಯಕತೆ ಇದೆಯಲ್ವಾ? ಯು ವಾಂಟ್ ಎವಿಡೆನ್ಸ್ ಫಾರ್ ಎವ್ರಿಥಿಂಗ್. ಅದು ವಿಜ್ಞಾನ ಬೆಳೆದಂತೆ ಮನಸ್ಸಿನ ಬುದ್ಧಿ ಎಲ್ಲದಕ್ಕೂ ಒಂದು ಪ್ರಮಾಣವನ್ನು ಹುಡುಕುತ್ತದೆ. ಅದಲ್ವಾ? ಎವ್ರಿಬಡಿ ಇಂಟರ್ನಲಿ ವಿಲ್ ಬಿಕಮ್ ಎ ಲಾಯರ್ ಟು ಫೈಂಡ್ ಔಟ್ ಓನ್ಲಿ ದಿ ಎವಿಡೆನ್ಸಸ್. ಯಾರು ಈ ಥರ ಹುಡುಕ್ತಾ ಇರ್ತಾರೆ, ಯಾರು ಈ ಥರ ಬುದ್ಧಿ ಇರುತ್ತೆ, ಅವರು ದೇ ವಿಲ್ ಗೋ ಫಾರ್ ಓನ್ಲಿ ಫಾರ್ ವಿಟ್ನೆಸಸ್, ನಾಟ್ ಫಾರ್ ದಿ ಟ್ರೂತ್. ಅದಲ್ವಾ? ಯಾವಾಗ ನೀವು ಸಾಕ್ಷಿಯ ಅವಶ್ಯಕತೆ ಇಲ್ಲದೆ ಸತ್ಯವನ್ನು ಅರಸುತ್ತೀರೋ ಅದು ಮಾತ್ರವೇ ವೇದಾಂತ ವಿಜ್ಞಾನವಾಗೋದು. ಮಿಕ್ಕಿದ್ದೆಲ್ಲವೂ ಕೂಡ ಲಾ ಪಾಯಿಂಟ್ ಥರ ಇರುತ್ತೆ, ಅಂದರೆ ಓನ್ಲಿ ಬೇಸ್ಡ್ ಆನ್ ಲಾಜಿಕ್. ಸೊ ಲಾಜಿಕ್ ವಿಲ್ ನೆವರ್ ಹೆಲ್ಪ್ ಯು. ಲಾಜಿಕ್ ವಿಲ್ ಟೇಕ್ ಯು ಟು ದ ಒನ್ ಎಂಡ್ ವೇರ್ ಯುವರ್ ಆಲ್ ಇಂಟಲೆಕ್ಚುವಲ್ ಕಾನ್ಸೆಪ್ಟ್ ವಿಲ್ ಬಿ ಡೈಲ್ಯೂಟೆಡ್. ಸ್ಟಿಲ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಟಲೆಕ್ಚುವಲ್ ಪ್ರಿನ್ಸಿಪಲ್, ಬಿಕಾಸ್ ಯು ಯುವರ್ ಸೆಲ್ಫ್ ಈಸ್ ದಿ ಇಂಟಲೆಕ್ಚುವಲ್ ಪ್ರಿನ್ಸಿಪಲ್. ನಾನು ನಾನು ಅನ್ನುವುದು ಮೂಲ ಧಾತು, ಅದು ನಾನೇ ಎಲ್ಲದಕ್ಕೂ ಮೂಲ. ಆ ನಾನು ನಾನು ಅನ್ನುವುದು ಏನಾಗಿರುತ್ತೆ, ಅದೊಂದು ಇಂಟಲೆಕ್ಚುವಲ್ ಪ್ರಿನ್ಸಿಪಲ್. ಇಟ್ ಇಸ್ ಅ ಫಾರ್ಮುಲ, ಎಲ್ಲದಕ್ಕೂ ಅಪ್ಲೈ ಆಗುವಂಥದ್ದು. ಅದನ್ನು ಎಲ್ಲದಕ್ಕೂ ಅಪ್ಲೈ ಆಗಬೇಕಾದ್ರೆ ಅದು ಇಲ್ಲದೆ ಬೇರೆ ಯಾವುದೇ ಫಾರ್ಮುಲಾದ ಈಕ್ವೇಷನ್ಗಳು ಕೂಡ ಹೊಂದುವುದಿಲ್ಲ. ಗೊತ್ತಾನೆ ನೋಡಿ, ಇವಾಗ ಉದಾಹರಣೆಗೆ ಒಂದೇ ಒಂದು ನೋಡೋಣ. ಇವಾಗ ನಮಗೆಲ್ಲರಿಗೂ ಪೆಟ್ರೋಲ್ ಸಿಗ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇದೆ, ಎಲ್ಲ ಗಾಡಿಗೂ ಹಾಕ್ಕೊಂಡು ಎಲ್ಲರೂ ಕೂಡ ಪೆಟ್ರೋಲ್ ಗಾಡಿಗಳು ಓಡಿಸ್ತಾ ಇದ್ದೀವಿ. ಪೆಟ್ರೋಲ್ ಯಾಕೆ ಸಿಕ್ತು ನಮಗೆ? ಪೆಟ್ರೋಲನ್ನು ಯಾರೋ ಒಬ್ಬ ಕಂಡುಹಿಡಿದ, ಅದನ್ನು ವಾಹನಗಳಿಗೆ ಚಲನೆಗಾಗಿ ಬಳಸಬಹುದು ಅಂತ ಹೇಳ್ದ. ಅದಕ್ಕೆ ಮೊದಲು ಪೆಟ್ರೋಲ್ ಇರಲಿಲ್ಲವೋ? ಹೌದಲ್ವ? ಪೆಟ್ರೋಲ್ ಇತ್ತು ಅನ್ನೋದು ಯಾವಾಗಲೂ ಪ್ರಿನ್ಸಿಪಲ್, ಪೆಟ್ರೋಲ್ ಕಂಡುಹಿಡಿದ ನಮಗೆಲ್ಲ ಸಿಕ್ತು ಅಂತ ಅನ್ನೋದು ಕಾನ್ಸೆಪ್ಟ್. ಸೊ ನಾವೇನು ಮಾಡ್ತೀವಿ ಅಂದರೆ, ಕಾನ್ಸೆಪ್ಟನ್ನು ನೋಡ್ತಾ ಬಳಸ್ತಾ ಇರುವಾಗ ನಾವು ಪೆಟ್ರೋಲಿನ ಮೂಲವನ್ನು ಅದು ಯಾವಾಗಲೂ ಇರುವಂತಹದನ್ನು ಮರೆತು ಬಿಡುತ್ತೇವೆ. ಅದೇ ರೀತಿ ಈ ಜೀವಭಾವದ, ಜೀವಾತ್ಮ ಸಂಘಭಾವದ, ಮತ್ತು ಪರಮಾತ್ಮ ಬ್ರಹ್ಮಭಾವದ ತತ್ವ ಏನಿದೆ ಅದನ್ನು ನಾವು ಪ್ರಜ್ಞೆಯಲ್ಲಿಟ್ಟುಕೊಂಡು ನೋಡುತ್ತಿರಬೇಕು. ಅದಕ್ಕೋಸ್ಕರ ಇದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅನ್ನುವುದು ಮೂಲವಾಗಿದೆ ಅನ್ನುವ ಮಾತು ಬಂದಿದೆ. ಅರ್ಥ ಆಯ್ತಲ್ಲ, ಕನ್ಫ್ಯೂಷನ್ ಇಲ್ಲ ತಾನೇ? ಸೊ ಡಿ ವಿ ಜಿಯವರು ಹೇಳೋ ನಮ್ಮ ಬುದ್ಧಿಗೆ ಪ್ರಮಾಣ ಬೇಕು. ಆದರೆ ಈ ವೇದಾಂತದ ವಿಚಾರ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಬುದ್ಧಿಯು ಅಲ್ಲಿಗೆ ಹೋಗಲಾರದು. ಆದ್ದರಿಂದ ನಮ್ಮಲ್ಲಿ ಭಾರತೀಯ ಸಂಹಿತೆಗಳಲ್ಲಿ ಇದಕ್ಕೆ ನೇರವಾಗಿ ಎಲ್ಲರೂ ಮಾತೇ ಆಡದೆ ಒಪ್ಪಿಕೊಳ್ಳತಕ್ಕಂಥ ಪ್ರಮಾಣ ಯಾವುದೋ ಅದನ್ನು ವೇದಗಳು ಎಂದು ಕರೆದಿದ್ದಾರೆ. ಅದಲ್ವ? ಅರಿವಿನಲ್ಲಿ ಇರುವ ಜ್ಞಾನಕ್ಕೂ ಕೂಡ ಅರಿವು ಪ್ರಮಾಣವಾಗಿರುತ್ತದೆ. ಸೊ ಯು ಆರ್ ದಿ ವಿಟ್ನೆಸ್ ಫಾರ್ ಎವ್ರಿಥಿಂಗ್. ಇದು ಒಳ್ಳೆಯದು ಯಾರಿಗೆ ಗೊತ್ತೋ? ನನಗೆ. ನನಗೆ ನಾನಿರುವುದರಿಂದ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಬೇಕು, ಇದು ಬೇಡ, ಇದು ಪುಣ್ಯ, ಇದು ಪಾಪ, ಅದಲ್ವ? ಇದು ಕಾಮ, ಇದು ರಾಮ ಅಂತ ಹೇಳ್ತಾ ಇರೋದು ಯಾರು? ನಾನು. ಅದೆಲ್ಲನೂ ಪಕ್ಕಕ್ಕಿಟ್ಬಿಟ್ರೆ ಈ ನಾನು ಅನ್ನುವುದು ಏನು, ಈ ನಾನು ಅನ್ನುವುದು ಯಾರು, ಈ ನಾನು ಅನ್ನುವುದು ಎಷ್ಟು ಅನ್ನುವುದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅನ್ನತ್ತೆ. ಏಕೆಂದರೆ ಕೋಟಿ ಕೋಟಿ ವರ್ಷಗಳ ಹಿಂದೆ ಅವರುಗಳು, ಋಷಿಮುನಿಗಳು ಈ ಥರ ತಲೆ ಕೆಡಿಸ್ಕೊಂಡೆಲ್ಲ ಮಾಡಿಟ್ಟ ಮೇಲೆ, ಅದಕ್ಕೆ ಇಂಥ ಮನೆಯವರು ಬೇಕಾದಷ್ಟು ಭಾಷೆಗಳು ಬರೆದಿಟ್ಟ ಮೇಲೂ ಕೂಡ ಗೊತ್ತಲ್ವ, ಇನ್ನೂ ಕೂಡ ನಾವು ನಮ್ಮದೇ ಆದಂಥ ಎವಿಡೆನ್ಸ್ ಹುಡುಕ್ಬೇಕಾ? ಇಲ್ಲ ತಾನೆ? ಸೊ ಆ ಉಪನಿಷತ್ತುಗಳಿಗೆ ವೇದವೇ ಸಾಕ್ಷಿ, ಉಪನಿಷತ್ತಿಗೆ ಬ್ರಹ್ಮಸೂತ್ರವೇ ಸಾಕ್ಷಿ, ಅದಕ್ಕೆ ಭಗವದ್ಗೀತೆಯೇ ಸಾಕ್ಷಿ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಿ ಅಂತ ನೇರವಾಗಿ ಒಪ್ಪಿಕೊಳ್ಳುವುದಕ್ಕೆ ನಮಗೆ ಬೇಕಾಗಿರುವುದು ಕಾನ್ಸೆಪ್ಟ್ನಲ್ಲಿ ಇರತಕ್ಕಂಥ ದೃಷ್ಟಾಂತಗಳಲ್ಲ ಮೈ ಡಿಯರ್ ಸರ್. ಅದರ ಆಚೆಗಿನ ಮೇಲಿನ ಯಾವುದಿದೆಯೋ ಪ್ರಿನ್ಸಿಪಲ್ ಏನಿದೆ ಅದು. ಅದಕ್ಕೋಸ್ಕರ ಕೃಷ್ಣನ ವಿಚಾರವನ್ನು ಅವನ ನಾಮಕರಣ ಮಾಡುವಾಗಲೂ ಹೇಳುವಾಗಲೂ ಕೂಡ ಕರ್ಷತೆ ಆಕರ್ಷತೆ ಈಸ್ ಎಬೋ ದಟ್ ಹೀಸ್ ಎಬೋ ದಟ್ ಅಂತ ಹೀ ಅಂತ ಪದವನ್ನು ಬಳಸಿದ್ದೀನಲ್ಲ ಅದು ಐತರೇ ಯೋಗ. ಗೊತ್ತಾಯ್ತಾ? ಈಗ ಮೊದಲನೇ ಮಂತ್ರ ಕೋಣ. ನೋ ಕನ್ಫ್ಯೂಷನ್ ಸರ್, ನೋ ಕನ್ಫ್ಯೂಷನ್ಸ್ ಅಂದರೆ ಏನಂದ್ರಿ? ನೀವು ಹೂ ಅಂದ್ರಿ, ನೀವು ನೋ ಅನ್ನೋದಕ್ಕೆ ಹೂ ಅಂದ್ರ, ನೋ ಕನ್ಫ್ಯೂಷನ್ ಅದಕ್ಕಂದ್ರ, ಬರೀ ಕನ್ಫ್ಯೂಷನ್ ಹೇಳೋದ? ಆದರೆ ವೇದಾಂತದಲ್ಲಿ ಯಾವಾಗಲೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಕನ್ಫ್ಯೂಷನ್ ಇದ್ರೇ ಕುತೂಹಲ ಇರುತ್ತೆ ನಿಮಗೆ. ಅದಕ್ಕೋಸ್ಕರ ನೋಡಿ, ಅಕಸ್ಮಾತ್ ದೇವರು ದಿನರು ಅದು ಏನು ನಾನಾ ರೂಪಗಳು, ನಾನಾ ವ್ರತಗಳು, ಕಥೆಗಳು, ಪ್ರಸಾದಗಳು, ಮಂಗಳಾರತಿಗಳು, ಕರ್ಪೂರಗಳು, ಊದುಗಡ್ಡೆಗಳು ನಮ್ಮ ದೇಶದಲ್ಲಿ ಇರುವಷ್ಟು ಗುಡ್ಡೆ ಹಾಕ್ಬಿಟ್ರೆ ಅದಕ್ಕಿರೋ ದುಡ್ಡು ತೊಗೊಂಡ್ರೆ ಬಡವರಿಗೆಲ್ಲ ಅನ್ನನ ಕೋಟಿ ಕೋಟಿ ವರ್ಷ ಕೊಡ್ಬೋದು. ಒಪ್ಕೋತೀರಾ?
ಆದರೆ ನಮಗೆ ಯಾವ ದೇವ್ರಿಗೆ ಉದ್ಗಡ್ಡೆ ಇಲ್ಲದೆ ಅವ್ನಿಗೆ ಅನ್ನ ಹಾಕೋದೆ ಯಾವ್ದು ಶ್ರೇಷ್ಠ? ಉದ್ಗಡ್ಡೆ ಶ್ರೇಷ್ಠ ಅನ್ನ ಶ್ರೇಷ್ಠ? ಈ ಹೊಟ್ಟೆಗಿಲ್ಲದೆ ಸತ್ಬಿಡ್ತೀನಿ ಆದರೆ ನಾನು ಮಂಗಳಾರತಿ ಮಾಡಿದ್ರೆ ಹೋಗಲ್ಲ. ಏನಿದು ಯಾಕೆ ಥರ ಆಗ್ತಾಯಿದೆ ಅಂದರೆ ಎಲ್ಲರೂ ಕೂಡ ಕರ್ಮದಲ್ಲಿದ್ದಾರೆ. ಕರ್ಮದಲ್ಲಿರುವ ಯೋಗ ಭಾವವನ್ನು ಕಂಡುಕೊಳ್ಳುವ ಪ್ರಾಜ್ಞ ಸ್ಥಿತಿಯಲ್ಲಿಲ್ಲ. ಅದರಿಂದನೇ ಉಪನಿಷತ್ತು ಎಲ್ಲೂ ಕಳೆದು ಹೋಗಿರುವಂತೆ ಕಾಣುತ್ತದೆ. ಉಪನಿಷತ್ತು ಇಲ್ಲವೇನೋ, ಮುಂದೆ ಯಾರು ಇದನ್ನು ಹೇಳುವರು ಇಲ್ಲವೇನೋ ಎಂದು ಪ್ರತಿಯೊಬ್ಬರಿಗೂ ಅನಿಸುತ್ತದೆ. ಹಾಗೆ ಇರುವ ಎಲ್ಲ ಕಾಲದಲ್ಲೂ ಉಪನಿಷತ್ತನ್ನು ಹೇಳುವ ಕೇಳುವ ಜೀವಿಗಳು ಇವತ್ತಿಗೂ ಈ ಪ್ರಪಂಚದಲ್ಲಿ ಸಾಕ್ಷಾತ್ತಾಗಿ ಇದ್ದಾರೆ. ಉದಾಹರಣೆ ಇಲ್ಲೇದಲ್ಲ ಅದಲ್ವಾ? ಸೊ ಉಪನಿಷತ್ತನ್ನು ತಕ್ಕಂಥ ಪರಿಪೂರ್ಣವಾದ ಜ್ಞಾನ ಅನ್ನೋದು ಈ ಜಗತ್ತಲ್ಲಿ ಇದ್ದೇ ಇರುತ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ, ಇಲ್ಲಿ ಎಂದೂ ನಾಶವಾಗೋದಿಲ್ಲ. ಯಾಕೆ ನಾಶವಾಗೋದಿಲ್ಲ? ಅದು ನಾಶವಾಯಿತು ಅಂತ ಅಂದುಕೊಂಡರೆ ಬೇರೇನು ಇರುವ ಸಂಭವವೇ ಇರುವುದಿಲ್ಲ. ಹೀಗೆ ಇದು ಶುರುವಾಗುತ್ತೆ. ಇದರ ಹಿಂದೆ ಮೂಲಕ್ಕೂ ಮೂಲವಾಗಿರತಕ್ಕಂಥ ವಿಚಾರವನ್ನು ಮಾತಾಡುತ್ತೆ. ಆ ಮೊದಲನೆಯ ಅಧ್ಯಾಯದ ಮೊದಲನೆಯ ಖಂಡದ ಮೊದಲನೆಯ ಮಂತ್ರ ಹೀಗಿದೆ ನೋಡಿ. ಲೋಕ ಲೋಕಪಾಲಕರುಗಳ ಸೃಷ್ಟಿ. ಟೈಟಲ್ ಏನಿದಕ್ಕೆ? ಲೋಕ ಲೋಕಪಾಲಕರ ಸೃಷ್ಟಿ. ಅಂದರೆ ಲೋಕ ಲೋಕಪಾಲಕರ ಸೃಷ್ಟಿಗೆ ಮೊದಲು ಏನಾದ್ರು ಒಂದಿರಬೇಕಲ್ಲ, ಒಂದು ಕಾರಣ ಇಲ್ಲದೆ ಕಾರ್ಯ ಆಗೋದಿಲ್ವಲ್ಲ. ಹಾಗಾದ್ರೆ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಕಾರ್ಯವನ್ನು ಮಾತ್ರ. ಲೋಕ ಲೋಕಪಾಲಕರ ಸೃಷ್ಟಿ, ಅದು ಕಾರ್ಯನೋ ಕಾರಣನೋ? ಕಾರ್ಯ ಅಲ್ವಾ. ಈ ಕಾರ್ಯ ಹೇಗೆ ಅದು ನಮ್ಗೆ ಅಲ್ಲಿ ಅಲ್ಲಿ ತನಕ ನೀವು ಹೋಗಿ ನಿಂತ್ಕೋಬೇಕು. ಹೇ ಯಾವನೊಬ್ಬ ಮಾಡ್ದ ಬಿಡಿ, ಹಾಂ ಹಾಗನ್ಕೊಡ್ದು ಅದಲ್ಲ, ಯಾರೂ ಮಾಡಿದ್ದಲ್ಲ ನೋಡಿ ಹೇಗಿದೆ. ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ, ತುಂಬ ನಿಮ್ಗೆ ಅರ್ಥ ಆಗುತ್ತೆ. ಓ ಇಷ್ಟೇ ನೆನ್ಬಿಡ್ತೀರ, ಅದರಿಂದ ತುಂಬ ಅರ್ಥ ಆಗೋದಕ್ಕೆ ಬಿಡೋದಿಲ್ಲ. ಯಾರೋ ಉಪನಿಷತ್ತು ಬಿಡೋಲ್ಲ ನಿಮ್ಮನ್ನು, ಅಷ್ಟು ಅದನ್ನು ಹಿಡಿಯುತ್ತೆ, ನಿಮ್ಮನ್ನು ಹಿಡಿದಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಂತ್ರಗಳೆಲ್ಲ. ಓಂ ಆತ್ಮವಾ, ಓಂ ಆತ್ಮವಾ, ಇದಮೇಕ ಏವ ಅಗ್ರ ಆಸೀತ್, ಇದಮೇಕ ಏವ ಅಗ್ರ ಆಸೀತ್, ನಾನ್ಯತ್ ಕಿಂಚನ ಮಿಷತ್, ನಾನ್ಯತ್ ಕಿಂಚನ ಮಿಷತ್, ಸ ಈಕ್ಷತ, ಸ ಈಕ್ಷತ, ಲೋಕಾನ್ನ ಸೃಜಾಯಿತಿ, ಲೋಕಾನ್ನ ಸೃಜಾಯಿತಿ. ಓಂ ಆತ್ಮವಾ, ಓಂ ಆತ್ಮವಾ, ಇದಮೇಕ ಏವ ಅಗ್ರ ಆಸೀತ್, ಇದಮೇಕ ಏವ ಅಗ್ರ ಆಸೀತ್, ನಾನ್ಯತ್ ಕಿಂಚನ ಮಿಷತ್, ನಾನ್ಯತ್ ಕಿಂಚನ ಮಿಷತ್, ಸ ಈಕ್ಷತ, ಸ ಈಕ್ಷತ, ಲೋಕಾನ್ನ ಸೃಜಾಯಿತಿ, ಲೋಕಾನ್ನ ಸೃಜಾಯಿತಿ. ಕೆಲವು ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡುವಾಗ ಓಂ ಜೊತೆಗೆ ಹರಿ ಓಂ ಅಂತ ಕೂಡ ಸೇರಿಸಿದ್ದಾರೆ. ಅದನ್ನು ಯಾರು ಇದೇನು ತಗೋಬೇಕಾಗಿಲ್ಲ. ಮೂಲ ಮಂತ್ರದಲ್ಲಿರೋದು ಓಂ ಅನ್ನೋದು ಮಾತ್ರ. ಹರಿ ಅಂತ ಕೇಳಿರೋದು ಯಾಕೆ, ಹರಿ ಅಂತ ಯಾಕೆ ಬರ್ಕೊಂಡಿದ್ದಾರೆ ಆಮೇಲೆ ಅನ್ನೋದಕ್ಕೆ ಒಂದು ಕಾರಣಗಳಿದೆ. ಹರಿ ಅಂದರೆ ಯಾವಾಗಲೂ ಹಸಿರಾಗಿರುವ, ಯಾವಾಗಲೂ ಇರುವ. ಹರಿ ಅಂದರೆ ಗ್ರೀನ್, ಎವರ್ ಗ್ರೀನ್ ಅಂತ ಅರ್ಥ ಇಂಗ್ಲೀಷಲ್ಲಿ. ಹರಿ ಮೀನ್ಸ್ ಎವರ್ ಗ್ರೀನ್. ಎವರ್ ಗ್ರೀನ್ ಅಂದರೆ ಏನರ್ಥ? ಎಂದೂ ಅದು ಬೇರೆ ಬಣ್ಣವನ್ನು ತಾಳದೆ ತನ್ನಷ್ಟಕ್ಕೆ ತಾನು ಹಚ್ಚ ಹಸಿರಾಗಿರುವ ಅಂತ ಮೂಲ ಅರ್ಥ ಹರಿಗೆ. ಅಂಥದ್ದು ಯಾವುದಪ್ಪ? ಓಂ ನೋಡಿ ಹೌದಲ್ವಾ. ಹಾಗಾದರೆ ಈಗ ನಾವು ಏನು ಮಾಡಿದ್ವಿ ಅಂದರೆ ಆ ಓಂ ಅಂತಂದನ್ನು ಸೇರಿಸ್ಕೊಂಡು ಇವ್ರು ಬರೀತಾ ಇದ್ದಾರಲ್ಲ, ಏನು ಇಂಗಿತ ಇರ್ಬೋದು? ಈ ಋಷಿಮುನಿಗೆ ಇದನ್ನು ಬರೆಯುವಾಗ ಏನನ್ನು ತಲೆಯಲ್ಲಿಟ್ಟುಕೊಂಡು ಇವರು ಹೀಗೆ ಬರೆದಿದ್ದಾರೆ, ಏನನ್ನು ಇವರು ಅನುಭವದಲ್ಲಿಟ್ಟುಕೊಂಡು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ, ಯಾವ ಅನುಭವವನ್ನು ಇವರು ನಮಗೆಲ್ಲ ಅಭಿಪ್ರಾಯದಂತೆ ತಿಳಿಸಲು ಇಚ್ಛಿಸುತ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಅದಕ್ಕೆ ನಾವು ರೆಡಿ ಆಗುತ್ತೆ. ಆವಾಗ ಅವ್ರು ಏನು ಹೇಳ್ತಾರೆ ಅದು ಗೊತ್ತಾ ಅದಲ್ವಾ. ಈ ಉಪನಿಷತ್ತಿನ ಮೂಲ ಅರ್ಥ ಏನಿದೆ ಅಂದರೆ ಅದಕ್ಕೆ ಇರತಕ್ಕಂಥ ಶಬ್ದಾರ್ಥವನ್ನು ನೋಡಿ, ತದನಂತರ ನಿಮಗೆ ಮೂಲ ಏನು ಅನ್ನೋದನ್ನು ಮಾತಾಡೋಣ. ಅಗ್ರೇ ವೈ, ಮೊದಲು ಇದಂ ಇದು ಆತ್ಮ ಏಕ ಏವ, ಆತ್ಮನೊಬ್ಬನೇ ಆಸೀತ್ ಆಗಿತ್ತು. ಅನ್ಯತ್ ಕಿಂಚನ ಮಿಷತ್, ವೀಕ್ಷಣಾದಿ ಕ್ರಿಯೆಯುಳ್ಳ ಬೇರೆ ಯಾವುದು ನ ಆಸೀತ್ ಇರಲಿಲ್ಲ. ಸಹ ಅವನು ಈಕ್ಷತ ಆಲೋಚಿಸಿದನು, ಲೋಕಾನ್ನು ಲೋಕಗಳನ್ನು ಸೃಜ ಸೃಷ್ಟಿಸುವೆನು ಇತಿ ಎಂದು. ಏನರ್ಥ ಆಯ್ತು? ಅವನು ಇದ್ದನು ಹೌದಲ್ವಾ. ಅಂದರೆ ಈ ಚಕ್ಷುರಾದಿಗಳು ಇಲ್ಲದೇ ಇರುವುದಕ್ಕೆ ಮೊದಲು ಒಂದನು ಇದ್ದನು, ಅವನು ಇದೆಲ್ಲವನ್ನು ಸೃಷ್ಟಿ ಮಾಡಲು ಎಂದು ಯೋಚಿಸಿದನು ಅಂತ ನಮ್ಮನ್ನು ತಿದ್ದಾಗೇ ನಮಗೆ ಪ್ರಧಾನವಾಗಿ ಕಾಣುವುದು ಒಂದು ಪುರುಷ ಪ್ರಧಾನವಾಗಿರತಕ್ಕಂಥ ಈ ಪುಲ್ಲಿಂಗ ಕಾಣುತ್ತೆ ಹೌದಲ್ವಾ. ಅವನು ತಕ್ಷಣ ಎಲ್ರಿಗೂ ಅನುಮಾನ ಬರೋದೇನು, ಯಾವನು ಗಂಡಸು ಹೌದಲ್ವಾ. ನೋ, ಉಪನಿಷತ್ತಲ್ಲಿ ನೀವು ಕೂತಿರೋದ್ರಿಂದ ಆ ಥರ ಡಿಸೈಡ್ ಮಾಡಿಕೊಡೋದು
ಅವನು ಅಂತ ಅಂತ ಇರೋದು ಶರೀರದ ಒಳಗಡೆ ಇರತಕ್ಕಂಥ ಚೈತನ್ಯವರು ಕುರಿತು ಅವನು ಅಂತ ಹೇಳ್ತಾ ಇರೋದು. ಯಾಕೆ ಅವನು ಅಂತ ಹೇಳಿ ಅವಳು ಅಂತ ಹೇಳ್ಬೋದಲ್ಲ ಅಂದರೆ ಆಹಾ ಪ್ರಕೃತಿಗೂ ಮೇಲಿನದಾಗಿರೋದ್ರಿಂದ ಪ್ರಕೃತಿಗೆ ಒಳಪಡದೇ ಇರುವುದರಿಂದ ಅದನ್ನು ಅವಳು ಎಂದು ಹೇಳಲು ಬರುವುದಿಲ್ಲ. ಅರ್ಥ ಆಯ್ತಲ್ಲ? ಎಲ್ಲವೂ ಪುರಾಣೆ. ನೀವು ಹಿಂದೆ ಇದೆಲ್ಲ ಹೋದ ಉಪನಿಷತ್ತಲ್ಲೆಲ್ಲ ಮಾತಾಡಿದ್ದೀವೋ ಇಲ್ವೋ, ಮರ, ಗಿಡ, ಬೆಳ್ಳಿ, ಪ್ರಾಣಿಗಳು, ಪಕ್ಷಿಗಳು, ನೆಲ, ನಮ್ಮ ಪಂಚಭೂತಗಳು ಇದೆಲ್ಲವೂ ಕೂಡ ಸ್ತ್ರೀ. ಸ್ತ್ರೀ ಯಾಕೆ ಸ್ತ್ರೀ? ಇದೆಲ್ಲವೂ ಬಂದಿರೋದು ಪ್ರಕೃತಿಯಿಂದ. ಪ್ರಕೃತಿ ಅನ್ನೋತಕ್ಕಂಥದ್ದು ಯಾವಾಗಲೂ ಮಾತೆ, ತಾಯಿ, ಎಲ್ಲವೂ ತಾಯಿಯು ತಾಯಿಯನ್ನೇ ಹೆಚ್ಚಿದ್ದಾಳೆ. ಎಲ್ಲವೂ ಕೂಡ ಈ ಶರೀರ ಎಲ್ಲವೂ ಕೂಡ ಸ್ತ್ರೀ ಭಾಗವೇ. ಎಲ್ಲ ಶರೀರಗಳೆಲ್ಲ ಪುರದಲ್ಲೂ ಇರುವ ಒಳಗಡೆ ಇರತಕ್ಕಂಥ ಪರಮ ಚೈತನ್ಯ ಇದೆಯಲ್ಲ, ಅದು ಪುರುಷ. ಪುರುಷ ಅಂತ ಹೇಳಿರುವ ಕಾರಣದಿಂದ ವೇದಾಂತದಲ್ಲೂ ಕೂಡ ಅವನು ಅಂತ ಬರೆದಿದೆ. ಅವನು ಅನ್ನುವುದು ಬಲವೀರ್ಯವಾಗಿರತಕ್ಕಂಥ ಸೃಷ್ಟಿಗೆ ಅನುಕೂಲವಾಗುವಂತೆ ಇರತಕ್ಕಂಥ ಬೀಜ ರೂಪದಲ್ಲಿ ಪ್ರಕಟವಾಗಬೇಕಾಗಿರುವುದರಿಂದ ಅದನ್ನು ಮೂಲದಲ್ಲಿ ಅವನು ಎಂದು ಸಂಬೋಧಿಸಲಾಗಿದೆ. ಅವನು ಅನ್ನತಕ್ಕಂಥದ್ದು ಅವಳು ಅನ್ನುವ ಪ್ರತಿಯೊಂದು ಪುರದಲ್ಲೂ ಪ್ರಕಾಶಮಾನವಾಗಿರುವ ಪರಮ ಚೈತನ್ಯವಾಗಿದೆ. ಇದು ನಿಮಗೆ ಯಾವಾಗಲೂ ಕೂಡ ಮೂಲದಲ್ಲಿ ನಮಗೆ ಗೊತ್ತಾಗತಕ್ಕಂಥದ್ದೇನೆಂದರೆ ಪ್ರಕೃತಿ ಮತ್ತು ಪುರುಷರ ಸಂಗಮದಿಂದ ಸೃಷ್ಟಿಯಾಗುತ್ತದೆ ಅನ್ನುವುದೇನಿದೆ ಆ ಭಾಗ ಅದಲ್ಲ. ಭಗವದ್ಗೀತೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾರೆ, ಪರಿಪೂರ್ಣವಾಗಿ ಇದಿದೆ, ವಿವರ ಇದೆ. ಆ ವಿವರಣನ ನೋಡಿಕೊಂಡು ನಾವು ಜ್ಞಾಪದಲ್ಲಿ ಇಟ್ಕೋಬೇಕಾದ್ದೇನೆಂದರೆ ಪ್ರಕೃತಿ ಪುರುಷರ ಸಂಗಮದಿಂದ ಅಂತನ್ನುವಾಗ ಪ್ರಕೃತಿ ಅಂದರೆ ಗರ್ಭ, ಪುರುಷ ಎಂದರೆ ಬೀಜರೂಪದ ಮೂಲ, ಇದೆರಡು ಸೇರಿ ಎಲ್ಲ ಸೃಷ್ಟಿಗಳು ಆಯಾ ಜಾಗದಲ್ಲಿ ಆಗುತ್ತದೆ ಅನ್ನೋದು ಬಹಳ ಮುಖ್ಯವಾಗಿರೋದು. ಅಂದರೆ ಹಿಂದೆ ಉಪನಿಷತ್ತಿನಲ್ಲಿ ವಾಗ್ವಾದಗಳಿದ್ದಾಗ ವೇದ ಭಾಗಗಳಿಗೂ ಕೂಡ ಕೆಲವೊಮ್ಮೆ ಆಗಿನ ಕಾಲದ ಬುದ್ಧಿವಂತರು ಅನಿಸಿಕೊಂಡ ಜನರು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ವಾದ ರೂಪದಲ್ಲಿ ಮಂಡಿಸುತ್ತಿದ್ದರು ಎಂದು ಕಾಣುತ್ತದೆ. ಅದು ಕಾರಣದಿಂದ ಆವಾಗ ವಾದವಿವಾದಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಎಲ್ಲ ಕಾಲದಲ್ಲೂ ಪ್ರಸ್ತುತವಾಗುವ ಎಲ್ಲ ಕಾಲದಕ್ಕೂ ಹೊಂದತಕ್ಕಂಥ ಒಂದು ವಿಚಾರ ಏನೆಂದರೆ ಚೈತನ್ಯವು ಎಂದಿಗೂ ಯಾವತ್ತಿಗೂ ಚೈತನ್ಯವೇ. ಇದು ಚೈತನ್ಯವೇ ಎಂದು ಗುರುತಿಸುವುದು ಯಾವಾಗಲೂ ಎಲ್ಲ ಕಾಲದಲ್ಲೂ ಜ್ಞಾನವೇ ಆಗಿರುತ್ತದೆ. ಇಟ್ ಕೆನಾಟ್ ಬಿ ಅದರ್ ಬ್ಯಾನ್ ದಟ್ ಮತ್ತೆ ಏತದ್ವೈತತ್ವ ಇದೆಲ್ಲವೂ ಅದೇ ಆಗಿದೆ. ಆದ್ದರಿಂದ ಇದು ಅಂತ ಈ ಪದವನ್ನು ಬಳಸಿದಾರಲ್ಲ, ಇವನು ಮೊದಲು ಒಬ್ಬನೇ ಇದ್ದನು. ಎನರ್ಜಿ ವಾಸ್ ಹಲೋನ್, ಒಂದೇ ಒಂದು ಚೈತನ್ಯ ಯಾವಾಗಲೂ ಇತ್ತು. ಆ ಚೈತನ್ಯವು ಇತ್ತು ತಂದ ತಕ್ಷಣವೇ ಎಲ್ಲವನ್ನು ಸೃಷ್ಟಿ ಮಾಡಬೇಕು ಅಂತ ಆಲೋಚಿಸಿತಂತೆ. ಪಾಲ್ ಬ್ರಹ್ಮ ನೊರೆ ಸೃಷ್ಟಿ ಮಂಕೋತಿಮ್ಮ ನೋಡಿ, ಪಾಲ್ ಬ್ರಹ್ಮ ಮೂಲು ಆಗಿರತಕ್ಕಂಥ ಚೈತನ್ಯ ಇದೆಯಲ್ಲ, ಅದು ತನ್ನಷ್ಟೇ ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಟತಿ, ತನ್ನಷ್ಟಕ್ಕೆ ತಾನು ಇತ್ತು. ಅದು ಇದ್ದಾಗಲೂ ಕೂಡ ಏನೇನು ಏನೇನು ಪ್ರಕಟ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೋ ಮಾಡುತ್ತೋ ಅದೆಲ್ಲವೂ ಅದಕ್ಕೆ ಮೊದಲೇ ಅದರಲ್ಲೇ ಇತ್ತು, ಇದ್ದಿರಬೇಕು. ಇಲ್ಲಿ ಸಾಧ್ಯ ಇಲ್ವಲ್ಲ. ದಿ ಹೌ ಯು ಆರ್ ಟು ಯುವರ್ ಲಾಜಿಕ್ ಶುಡ್ ಬಿ ಯೂಸ್ಡ್ ಇನ್ ದಿಸ್ ಪ್ಲೇಸ್ ಅಂಡ್ ಲಾಜಿಕ್ ಶುಡ್ ಬಿ ಆಲ್ವೇಸ್ ಓನ್ಲಿ ಕಂಪ್ಲೀಟೆಡ್ ಅಟ್ ಈಸ್ ಓನ್ಲಿ ಡೈಲ್ಯೂಟೆಡ್ ಇನ್ ದಟ್ ಎಥಿಕ್ಸ್. ಮೂಲದಲ್ಲಿರತಕ್ಕಂಥ ಭಾವನೆ ಇದು. ಹಾಗಾದರೆ ಅದು ಆಲೋಚಿಸಿತು ಅಂದರೆ ಅದರ ಆಲೋಚನೆಯಲ್ಲೇ ಸೃಷ್ಟಿಗೆ ಬೇಕಾದ ಸಕಲವೂ ಇದ್ದಿರಬೇಕು, ಬೇರೆ ಏನಾದ್ರೂ ಇಲ್ವಲ್ಲ. ಹಾಗಾದರೆ ಏನಂತ ಅರ್ಥ ಮಾಡೋಣ. ಈಗಲೂ ನಮ್ಗೆ ಅರ್ಥ ಮಾಡ್ಕೋಬೇಕಾದ್ರಿಂದ ಅದನ್ನು ಒಪ್ಪೋಬೇಕಾದ್ರೆ ವೇದಗಳಲ್ಲೂ ಇರುವುದನ್ನು ಹೌದು ಅದು ಹಾಗೆ ಅಂತ ನಮ್ಗೆ ಅನಿಸಬೇಕಾದರೆ ಉಪನಿಷತ್ತನ್ನು ಇರುವುದನ್ನು ಹಾಗೆಯೇ ಒಪ್ಪಿಕೊಳ್ಳಬೇಕಾದರೆ ದೃಷ್ಟಾಂತಗಳನ್ನು ವೇದಗಳಲ್ಲಿರ್ತಕ್ಕಂಥ ಮಂತ್ರಗಳನ್ನು ಅವರಿಗಾಗಿರುವ ಅನುಭೂತಿಗಳನ್ನು ಅವರ ಅಭಿಪ್ರಾಯಗಳನ್ನು ಹಾಗೆಯೇ ಸತ್ಯವೆಂದು ಅದೇ ವಿಶುದ್ಧವೆಂದು ಅದೇ ನಮಗೆ ಬೇಕಾಗಿರುವ ಪ್ರಜ್ಞೆ ಎಂದು ಯಾವುದೇ ಪ್ರಶ್ನೆಯನ್ನು ಮಾಡದೆ ಒಪ್ಪಿಕೊಂಡು ಬಿಡಬೇಕು, ಬೇರೆ ನಮಗೆ ದಾರಿ ಇಲ್ಲ. ಹೇಗೆ? ಉದಾಹರಣೆ ತಿರ್ಗ, ನಾನು ನನ್ನ ತಾಯಿಯನ್ನು, ನಮ್ಮ ತಂದೆಯನ್ನು, ಇದು ತಂದೆ ಎಂದು ಇದು ತಾಯಿ ಎಂದು ಪ್ರತಿಯೊಬ್ಬ ವ್ಯಕ್ತಿಯು ಮನುಷ್ಯನೇ ಪ್ರಧಾನವಾಗಿರೋದ್ರಿಂದ ಈ ಭೂಮಿಯಲ್ಲಿ ಹೇಳ್ತೀವೋ ಇಲ್ವಾ? ಆದರೆ ಯಾರಿಗೂ ಕೂಡ ತಮ್ಮ ಜನ್ಮದ ರಹಸ್ಯ ಎಂದಿಗೂ ಯಾವತ್ತೂ ಗೊತ್ತಾಗುವುದೇ ಇಲ್ಲ ಅನ್ನುವುದು ಜ್ಞಾನ. ಅದಲ್ಲ ಅನ್ನುವುದು ಜ್ಞಾನ ಅಂದ್ರೇನು? ಅನುಮಾನ ಪಡಬೇಕು ಅಂತಲ್ಲ ಅರ್ಥ. ಆದರೆ ಖಚಿತವಾಗಿದೆ, ಈಕೆಯೇ ನನ್ನ ತಾಯಿ. ಅದಲ್ವ? ಸೊ ಯಾವಾಗಲೂ ಮದರ್ ಈಸ್ ದಿ ಟ್ರೂತ್, ಫಾದರ್ ಈಸ್ ದಿ ಒಪಿನಿಯನ್, ಬಿಕಾಸ್ ಮದರ್ ಓನ್ಲಿ ಹ್ಯಾಡ್ ಟು ವಾಚ್. ಅವಳು ಹೇಳಬೇಕು ಇದು ಪಪ್ಪ ಕೂಗು ನೋಡ್ತಾನೆ, ಒಂಥರ ಮೀಸೆ ಗೀಸೆ ಇಟ್ಕೊಂಡು ಹೋಗ್ತಕ್ಕೆ ಆಗ್ತದೆ, ಮಗು ನೋಡುತ್ತೆ ಅದನ್ನ, ಅಳುತ್ತೆ, ಕಿಟಾರ್ ಅಂತ ಕೆಚ್ಕೊಂಡ್ಬಿಡುತ್ತೆ. ಆದರೆ ಅಮ್ಮ ನಿಧಾನಕ್ಕೆ ಹೋಗು, ಅವ್ರು ನೀವು ಅಪ್ಪ ಕಣೋ ಹಾಗೆ ಅವ್ರು ಕಣ್ಬಿಡದೆ ಹಾಗೆ ಮೊದಲು ನಂಗೂ ಹಾಗೆ ಎದಕ್ಕೆ ಆಗ್ತಾಯಿತ್ತು. ಅದೇ ಮದುವೆ ಆಗಿ 8 ವರ್ಷ ಆದಮೇಲೆ ಅದಕ್ಕೆ ಕಣ್ಣಿರದೇ ಹಾಗೆ ನಂಗೆ ಈಗ ಗೊತ್ತಾಯಿತು. ನಿನಗೆ ಹುಟ್ಟುವಾಗಲೇ ಈಗಲೇ ನಾನು ಹೇಳ್ತೀನಪ್ಪ ಪಾಠನ ಅಲ್ಲ, ತಾಯಿ ತಾನೇ ಮೊದಲ ಗುರು, ಮೊದಲ ಗುರು ಮನೆಯೇ ಪಾಠಶಾಲೆ, ವಿಷಯ ತಂದೆ.
ಹೌದಾ? ತಂದೆ ಅಂದರೆ ಅಂತ ಅರ್ಥ ಏನು ಅಂದರೆ ಬೀಜವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಪ್ರಕೃತಿಯಲ್ಲಿ ಪ್ರಕೃತಿಯ ಸಾಕ್ಷಿಯಾಗಿ ನಿಂತಿರುತ್ತದೆ. ಇದನ್ನು ನೀವು ಮಾಡ್ಕೋಬೇಕಾದ ಸಮನ್ವಯ. ತಂದೆನ ಅಳಿತಾ ಇದ್ದೀವಿ, ತಾಯಿನೂ ಆ ಥರ ಅಲ್ಲ ಇದು ನೋಡಿ. ಅದಲ್ವಾ, ಇವರೇ ನಿಮ್ಮ ತಂದೆ ಅಂತ ತಾಯಿ ಹೇಳುವಾಗ ಇವನು ತಾಯಿಯ ಮಾತನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತಾನೆ. ಸ್ಟಿಲ್ ಫಾದರ್ ಇಸ್ ಅನ್ ಒಪಿನಿಯನ್, ಮದರ್ ಓನ್ಲಿ ಶುಡ್ ಟೆಲ್. ಸೊ ಈ ಪ್ರಕೃತಿಯಲ್ಲಿ ತನ್ನಿಂದ ಎಲ್ಲವನ್ನು ಪ್ರಕಟ ಮಾಡುತ್ತಿರುವ ಪ್ರಕೃತಿ ತಾಯಿ, ಆ ತಾಯಿ ಕೂಡ ಕ್ಲೀನಾಗಿ ಒಪ್ಪಿಕೊಳ್ತಾಳೆ, ನಾನು ಜಡ. ಪ್ರಕೃತಿಯೋ ಜಡ, ಪುರುಷನೋ ಚೈತನ್ಯ. ಹೌದಲ್ವಾ, ಚೈತನ್ಯ ಮತ್ತು ಜಡ ಸೇರಿದರೆ ಈ ಜಡ ಜಗತ್ತು ಚೈತನ್ಯಮಯವಾಗಿ ನಮಗೆ ಕಾಣುತ್ತದೆ. ವಾಸ್ತವದಲ್ಲಿ ಎಲ್ಲ ಕಡೆಯೂ ತುಂಬಿರುವುದು ಚೈತನ್ಯವೇ. ಪ್ರಕೃತಿಯು ಚೈತನ್ಯಮಯವಾಗುವುದಕ್ಕೆ ಯಾವುದು ಕಾರಣವೋ ಅದೆಲ್ಲವೂ ಏನಾಗಿರಬೇಕು? ವಿಶುದ್ಧ ಚೈತನ್ಯವೇ ಆಗಿರಬೇಕು. ಅದಲ್ಲ, ಬ್ಯಾಟ್ರಿಯಲ್ಲಿ ಬೆಳಕು ಬರಬೇಕಾದ್ರೆ ಶೆಲ್ಲಿದ್ರೆ ಸಾಲದು, ಶೆಲ್ಲಿನ ಒಳಗೆ ಶಕ್ತಿಯೂ ಇರಬೇಕು, ಶಕ್ತಿಯು ಪೂರ್ತಿ ಸಮರ್ಥನೆಯೂ ಇರಬೇಕು. ಶೆಲ್ಲು ಪ್ರಕೃತಿ, ಅದರೊಳಗಡೆ ಇರತಕ್ಕಂಥ ಶಕ್ತಿ ಕಾಣೋದಿಲ್ಲ, ಅದರಿಂದ ಆಗತಕ್ಕಂಥ ಬೆಳಕು ಸೃಷ್ಟಿಯೆಲ್ಲ ಕಾಣುತ್ತೆ. ಅದರ ಒಳಗಡೆ ಇರತಕ್ಕಂಥ ಶಕ್ತಿ ಇಲ್ಲದಿದ್ದರೆ ಶೆಲ್ಲು ಇಲ್ಲ, ಶೆಲ್ಲಿನಿಂದ ಪ್ರಾಕಟ್ಯವಾಗುವ ಬೆಳಕು ಇರುವುದಿಲ್ಲ. ಹೌದಲ್ಲ, ಅದಕ್ಕೋಸ್ಕರನೇ ಅದನ್ನು ಎವರ್ ರೆಡಿ ಅಂತ ಕರೆಯೋದು. ಎವರ್ ರೆಡಿ ಅಂದ್ರೆ ಏನರ್ಥ? ಸದಾ ಸರ್ವದಾ. ನೋಡಿ, ಕೆಶನಾಗಿ ಬಂದಿದೆ ಅದೆಲ್ಲ, ಅದೆಲ್ಲ ವೇದಾಂತಕ್ಕೆ ಬಳಸ್ಕೋಬೇಕು ಈಗಿನವರು. ಹೌದಲ್ವೋ, ಅದನ್ನೇ ಹಳೇದು ಹೇಳ್ತಾ ಇದ್ರೆ ಅಯ್ಯೋ ಇವನೇನೋ ಸರಿನೇ ಇಲ್ಲ ಅಂತ. ನೋ, ಹಾಗಲ್ಲ, ಇವತ್ತಿಗೂ ಪ್ರಸ್ತುತ ಇದೆ ನೋಡಿ. ಇವತ್ತಿಗೂ ಅದೇ ಇದನ್ನು ನಾವು ಹೊಂದಿಸಿಕೊಳ್ಳುವಂಥ ಎಲ್ಲ ದೃಷ್ಟಾಂತಗಳು ನಮ್ಮ ಕಣ್ಣ ಮುಂದೆ ಬಿದ್ದಿದೆ. ನೋಡುವುದಕ್ಕೆ ನಾವು ಒಳಗಿನ ಕಣ್ಣನ್ನು ತೆರೆಯಬೇಕು. ನೋಡಿ, ಅದ್ರ ಅರ್ಥ ಹೇಳುವಾಗ ಒಂದು ಪದದ ಅರ್ಥವನ್ನು ಹೀಗೆ ಬರುತ್ತೆ. ಪದಗಳ ಅರ್ಥವನ್ನು ಒಂದ್ಸತಿ ಸರಿಯಾಗಿ ತಿಳ್ಕೊಂಬಿಟ್ಟಿರಿ. ಒಂದು ಜಾಗದಲ್ಲಿ ಒಂದನ್ನು ಹಿಡ್ಕೊಂಡ್ರೆ ಇಡೀ ನಿಮ್ಮ ಮಂತ್ರ ಅರ್ಥ ಆಗಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ನಿಮಗೆ ಎಟಿಮಾಲಜಿ ಮಾಡುವಾಗ ಕೀ, ಒಂದೊಂದು ಶ್ಲೋಕದಲ್ಲಿರುವ ಕೀ ಪದವನ್ನು, ಆ ಮೂಲ ಪದವನ್ನು ಹಿಡ್ಕೊಂಬಿಡಬೇಕು. ಇಡೀ ಶ್ಲೋಕ ನಿಮ್ಗೆ ಅರ್ಥ ಆಗುತ್ತೆ. ದಟ್ ಹೌ ಯು ಹ್ಯಾವ್ ಟು ಸ್ಟಡಿ ಅಂಡ್ ಅಂಡರ್ಸ್ಟ್ಯಾಂಡ್ ಉಪನಿಷತ್ ಸರ್. ನೋಡಿ, ಅಗ್ರೇ ವೈ ಮೊದಲು ಇದು ಆತ್ಮ ಏಕಃ ಏವ, ಆತ್ಮನೊಬ್ಬನೇ ಆಸೀತ್ ಆಗಿತ್ತು. ಅನ್ಯತ್ ಕಿಂಚನ ಮಿಷತ್, ವೀಕ್ಷಣಾದಿ ಕ್ರಿಯೆಯುಳ್ಳ ಬೇರೆ ಯಾವುದು ನ ಆಸೀತ್ ಇರಲಿಲ್ಲ. ಕಿಂಚಿತ್ ಒಂದಿಷ್ಟು ಇರಲಿಲ್ಲ. ಆಮೇಲೆ ಸಹ ಈಕ್ಷತ, ಅವನು ಆಲೋಚಿಸಿದನು, ಲೋಕಾನು ಸೃಷ್ಟ ಸೃಜಃ, ಲೋಕಗಳನ್ನು ಸೃಷ್ಟಿಸುವೆನು ಎಂದು. ಈಗ ನೋಡಿ, ನೀವು ಎಲ್ಲದಕ್ಕೂ ಮೂಲ ಅಂತ ಇಟ್ಕೊಳ್ಳಿ. ನೀವೇ ಯಾವಾಗಲೂ ಕೂಡ ವೇದಾಂತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಪಿಂಡಾಂಡದಿಂದಲೇ ಶುರುವಾಗಬೇಕು. ನಾನು ನಾನು ಅನ್ನುವ ದೇಹಭಾವವೇ ಮರೆಯಾಗುವ ತನಕ, ಅದು ಮರೆಯಾಗಬೇಕು, ಮೂಲ ನನ್ನ ಸ್ವರೂಪವನ್ನು ಗೊತ್ತು ಮಾಡುವುದಕ್ಕೂ ಅದೇ ಕಾರಣವಾಗಿರುತ್ತದೆ. ಅದರಿಂದ ಅಹಂಕಾರ ಅನ್ನುವುದು ಅಳಿಯುವ ತನಕ ಅಹಂಕಾರದ ಅವಶ್ಯಕತೆ ಈ ಶರೀರಕ್ಕಿದೆ. ಹೌದಲ್ವೋ, ಏಕೆ? ಅಹಂಕಾರವೇ ನಮಗೆ ಅಹಂ ಸ್ವರೂಪವನ್ನು ದರ್ಶನ ಮಾಡುವುದಕ್ಕೆ ಮಾಧ್ಯಮವಾಗಿದೆ, ವಾಹನವಾಗಿದೆ. ಹೌದಲ್ವ, ಶರೀರದಲ್ಲಿ ಬುದ್ಧಿ ಇದೆ, ನನಗೆಲ್ಲ ಗೊತ್ತು, ಅದು ಇದು ನಂಗೆ ಅನ್ನಿಸ್ತಾ ಇದ್ರೇ ಅದ್ರಲ್ಲಿ ಒಂದಲ್ಲ ಒಂದ್ಸಲ ನಿಮ್ಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗೋದು. ಅದೇ ಇಲ್ಲದೆ ಇದ್ರೆ ಅದಲ್ವ. ಅದರಿಂದ ನಮಗೆ ಅಹಂಕಾರದಲ್ಲಿ ನಮಗೆ ಬಾಳನ್ನು ಬೆಳಗುವ, ಅಂದರೆ ಈ ಜೀವವನ್ನು ಬೆಳಗತಕ್ಕಂಥ ಒಂದು ಪರಮ ಜ್ಯೋತಿಯನ್ನು ಕಾಣುವುದಕ್ಕೆ ಬೇಕಾದದ್ದು ನಮ್ರತೆ ಮಾತ್ರ. ನಮ್ರತೆಯನ್ನು ಕಳೆದುಕೊಂಡಂಥ ಅಹಂಕಾರವು ಯಾವಾಗಲೂ ದೇಹಾಭಿಮಾನದಲ್ಲಿ ಮುಳುಗಿ ಹೋಗುತ್ತದೆ. ಅದು ಕಾರಣದಿಂದ ಆಧ್ಯಾತ್ಮಿಕ ನೆಲೆಯಲ್ಲಿ ಅದು ಎಂದಿಗೂ ಮೇಲೆ ಬರಲಾರದು. ಅದಕ್ಕೋಸ್ಕರ ನಾಶ ಆಗೋದು, ಬುದ್ಧಿನಾಶ ಶನೇಶ್ವರ್ ಎಸ್, ಅವೆಲ್ಲನೂ ಅದು ಪುಟ್ಟು ಪುಟ್ಟದಾಗಿ ಪ್ರಣಶ್ಯತಿ, ಪುಟ್ಟು ಪುಟ್ಟದಾಗಿ ಅದನ್ನು ಬಳಸ್ಕೋಬೇಕು. ಎಲ್ಲನೂ ಗಟ್ಟಿ ಮಾಡೋಕೆ ಹೋಗಬಾರ್ದು. ಒಂದನ್ನು ಗಟ್ಟಿ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಅದನ್ನು ಫಾಲೋ ಮಾಡುತ್ತೆ. ಇದು ವೇದಾಂತದ ರೀತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಒಂದಿಷ್ಟು ಕೂಡ ಮೊದಲು ಇರಲಿಲ್ಲ. ಹೌದಲ್ವಾ, ಅದನ್ನು ಯಾಕೆ ಕಂಡಿಡ್ಕೊಳ್ಳೋದು, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅನ್ನೋದಕ್ಕೆ ಭಾಷ್ಯವನ್ನು ನೋಡೋಣ. ಭಾಷ್ಯದಲ್ಲಿ ಏನು ಹೇಳ್ತಾರೆ ಶಂಕರ ಭಗವತ್ಪಾದರು, ನಾವೇನು ಚರ್ಚೆ ಮಾಡ್ಬೋದು ನೋಡೋಣ. ಓಂ, ಇದು ಮೊದಲು ಆತ್ಮನೊಬ್ಬನೇ ಆಗಿತ್ತು, ಅಲುಗಾಡುವ ಮತ್ತೆ ಬೇರೆ ಯಾವುದೂ ಇರಲಿಲ್ಲ. ಅವನು ಲೋಕಗಳನ್ನು ಸೃಷ್ಟಿ ಮಾಡುವೆನು ಎಂದು ಆಲೋಚಿಸಿದನು. ವ್ಯಾಕೃತ ಅವ್ಯಾಕೃತಗಳ ತಾರತಮ್ಯ. ಆತ್ಮನೆಂಬ ಮಾತು ಆ ವ್ಯಾಪಿಸು, ಅದ್ ತಿನ್ನು ಅಥವಾ ಆ ಸತತವಾಗಿ ಹೋಗಿರು ಎಂಬ ಧಾತುಗಳಿಂದ ಬಂದಿರುವುದರಿಂದ ಆತ್ಮನು ಎಂದರೆ ಸರ್ವಜ್ಞನೂ ಸರ್ವಶಕ್ತಿ ಉಳ್ಳವನು, ಹಸಿವು ಮುಂತಾದ ಯಾವ ಸಂಸಾರ ಧರ್ಮವೂ ಇಲ್ಲದವನು, ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಸ್ವಭಾವದವನು, ಹುಟ್ಟಿಲ್ಲದವನು, ಮುಪ್ಪಿಲ್ಲದವನು, ಸಾವಿಲ್ಲದವನು, ನಾಶವಾಗದ ಸ್ವಭಾವದವನು, ಅಂಜಿಕೆ ಇಲ್ಲದವನು,
ತನಗೆರಡನೆಯದಿಲ್ಲದವನು ಆದ ಪರಮಾತ್ಮನು. ಹೌದ್ರ, ಇದನ್ನ ಚಂದದಲ್ಲಿ ಗಟ್ಟು ಮಾಡ್ಕೋಬೇಕು ನೀವು, ಅಂಡರ್ಲೈನ್ ಮಾಡ್ಕೋಬೇಕು. ನೀವು ಮೊದಲನೇ ಭಾಷೆಯಲ್ಲಿರೋದು ಎಲ್ಲದಕ್ಕೂ ಬೇಕಾಗಿರೋದೇ. ಮೊದಲು ಅವನೊಬ್ಬನೇ ಇದ್ದನು, ಹೇಗೆ ಇದ್ದನು? ಒಬ್ಬನೇ ಇದ್ದಾಗ ಹೇಗಿರ್ತಾನೆ? ಒಬ್ಬನೇ ಇದ್ದಾಗ ಯಾವ ಸಂಘನೂ ಇರೋದಿಲ್ಲ ತಾನೆ. ಸೊ ಸಂಘ ಅನ್ನುವಾಗ ಏನಾದರೂ ಹುಟ್ಟಬೇಕು. ಹುಟ್ಟುವುದು ಎಂದರೆ ಮೊದಲು ಅಭಿಪ್ರಾಯ ಹುಟ್ಟಬೇಕು. ಇದು ನಾನು ಅಂತ ನಾನು ನನ್ನಿಂದ ನಾನು ಪ್ರತ್ಯೇಕಿಸಿಕೊಳ್ಳಬೇಕಾದ್ರೆ, ನನ್ನನ್ನು ಬಿಂಬಿಸುವ ಪ್ರತಿಬಿಂಬಿಸುವ ಇನ್ನೊಂದು ಛಾಯೆ ಇದ್ದರೆ ನನಗೆ ಒಳಗೆ ಪಲ್ಲಟ ಆಗುತ್ತೆ. ಬುದ್ಧಿಯಲ್ಲಿ ನಾನು ಅದಕ್ಕೆ ಬೇರೆ ಹುಡುಕಾಟವನ್ನು ಶುರು ಮಾಡ್ತೇನೆ, ಹೌದಲ್ವಾ? ಆದರೆ ಮೊದಲು ಏನೂ ಇರಲಿಲ್ಲ. ಈಗ ನೋಡೋಣ. ಹಾಗಾದರೆ ಅದು ಓ ಅಂತ ಬರೀದೇ ಅಲ್ಲ, ಓಂ ಅಂತಲೂ ಪದ ಬಳಸಿದ್ದಾರೆ. ಓಂ ಅನ್ನುವ ಸಂಯುಕ್ತಾಕ್ಷರವನ್ನು ಬಳಸಿದ್ದಾರೆ. ಅಂದರೆ ಅರ್ಥ ಏನು? ಓಂ ಅನ್ನುವುದು ಸಂಯುಕ್ತವಾಗಿತ್ತು. ಸಂಯುಕ್ತವಾಗಿತ್ತು ಅಂದರೆ ಓಂ ಅಂತಲೇ ಯಾಕೆ ಬಳಸಿದ್ದಾರೆ ಅನ್ನೋದು ನೋಡಿ. ಮೊದಲು ಓಂ ಇತ್ತು. ಓಂ ಅನ್ನುವುದು ಅದು. ಓಂ ಅನ್ನೋದೇನು? ಅದು. ಅದು ಅಂದ್ರೇನು? ಸೃಷ್ಟಿಗೆ ಕಾರಣವಾಗುವ ಅದು, ಸ್ಥಿತಿಗೆ ಕಾರಣವಾಗಿರುವ ಅದು, ಲಯಕ್ಕೆ ಕಾರಣವಾಗಿರುವ ಅದು. ಈ ಈ ಮೂರು ಅದುಗಳು ಸೇರಿಸಿ ಅದು ಅದೇ ಅದು ಅನ್ನತಕ್ಕಂಥ ಓಂ ಆಯಿತು. ಓಂಕಾರ ಅನ್ನೋದು ಉಪಾಸನೆಗೆ ಬೇರಿರೋದು. ಆದರೆ ಮೂಲದಲ್ಲಿ ಓಂ ಅನ್ನುವುದು ಪ್ರಣವ ಏನಿದೆ ಅದು ಮೂಲದಲ್ಲಿ ಇದ್ದಂಥ ಅದು. ಅಂದರೆ ಸೃಷ್ಟಿಗೆ ಮೊದಲು ಓಂ, ಸ್ಥಿತಿಗೆ ಮೊದಲು ಸೃಷ್ಟಿಗೆ ಮೊದಲು ಓಂ ಅಂದ್ಬಿಟ್ಟಲ್ಲಿ ಮಿಕ್ಕಿದಾಳೆ ಬರೋ ಹಾಗೆ ಇಲ್ಲ. ಸೃಷ್ಟಿಗೆ ಮೊದಲು ಇದ್ದೇನು? ಓಂ. ಚತುರ್ಮುಖ ಬ್ರಹ್ಮನು ಕೂಡ ತಪಸ್ಸಿಗೆ ಕೂತಾಗ ಸುತ್ತಲೂ ಕೇಳಿದ್ದೇನು ಅವನಿಗೆ? ಓಂಕಾರನೇ ಕೇಳಿದ್ದು. ಹಾಗಾದರೆ ಓಂಕಾರ ಅನ್ನುವುದು ಸೃಷ್ಟಿಗೂ ಮೊದಲೇ ತನ್ನಷ್ಟಕ್ಕೆ ತಾನು ಇದ್ದುಕೊಂಡಂಥ ಒಂದು ನಾದ, ಹೌದಲ್ವ? ಮುನ್ನಿ ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ನೀವು ಸೀದಾ ಅಲ್ಲಿಗೆ ಹೋಗ್ಬೇಕು. ಕೂತ್ಕೊಂಡಾಗ ಓಂ ಅಂತ ನಾನು ಹೇಳ್ತೀನಿ, ಓಂ ನೀವು ಹೇಳ್ತಾ ಇರೋ ಜಾತಿಗೋಸ್ಕರ ಅದು ಇರುವುದರಿಂದ ಅಸ್ತಿತ್ವ ಮೊದಲು ಇಂಪಾರ್ಟೆಂಟು. ಆ ಓಂ ಅಂತ ಅನ್ನುವಾಗಲೂ ನೀವು ಆ ಓಂನಲ್ಲಿ ಇರತಕ್ಕಂಥ ಒಂದು ಭಿನ್ನತೆಯ ಎದೆಯಲ್ಲಿ ಧರಿಸಬೇಕಾದಂಥ ಧಾತುವಿನ ಪರಿಪೂರ್ಣ ಫಲದ ಆಕಾಂಕ್ಷೆಯ ಮೂಲ ಏನಿದೆ ಅದು ಓಂ ಆಗಿರುತ್ತದೆ. ಅದಕ್ಕೋಸ್ಕರನೇ ಏನೇ ನಮ್ಮ ಭಾರತೀಯ ಮಂತ್ರಗಳು ಬಂದಾಗಲೂ ಕೂಡ ಮೊದಲು ಶುರುವಾಗೋದು ಓಂಯಿಂದಲೇ. ಹಾಗಾದರೆ ಮೂಲದಲ್ಲಿ ಅದು, ಅಂದರೆ ಓಂ ಅನ್ನುವುದು ಸಂಯುಕ್ತವಾಗಿತ್ತು. ಈ ಸಂಯುಕ್ತ ಅನ್ನೋ ಪದ ನಾವು ಕಟ್ಕೊಂಡಿರ್ಬೇಕು. ನಾವು ಸಂಯುಕ್ತವಾಗಿತ್ತು ಅಂದರೆ ಎಲ್ಲವೂ ಅದರಲ್ಲಿ ಸೇರಿ ಅಡಗಿತ್ತು. ಅದು ಅದು ಅನ್ನತಕ್ಕಂಥ ಅದರಿಂದ ಒಮ್ಮೆ ಅದು, ಅಂದರೆ ಆ ಪರಮ ಚೈತನ್ಯವು, ಪರಮಾತ್ಮನು, ಬ್ರಹ್ಮವು, ಎಕ್ಸ್ಪ್ಲೇನ್ ಮಾಡೋದಲ್ಲ ಇಲ್ಲಿವರೆಗೂ. ಅದು ಯೋಚನೆ ಮಾಡಿತು, ಆಲೋಚಿಸಿತು. ಆಲೋಚಿಸಿತು ಎಂದರೆ ಆಲೋಚನೆಯು ಮೊದಲು ಇತ್ತು, ಹೌದಲ್ವಾ? ಆಮೇಲೆ ಅದು ಬೆಳಕಿಗೆ ಬಂತು. ಈಗಲೂ ಕೂಡ ನಮಗೆ ಏನಾದರೂ ಒಂದು ಆಲೋಚನೆ ಬಂದರೆ, ತಲೆಯಲ್ಲಿ ಆಲೋಚನೆ ಬಂದರೆ, ಅದು ಆಲೋಚನೆ ನಮ್ಮಲ್ಲಿ ಇದ್ದಿರಬೇಕು, ಹೌದಲ್ವಾ? ಆಲೋಚನೆ ಇದ್ದಿರಬೇಕಾದ ಆಲೋಚನೆ ಇದೆ ಎಂದು ನನ್ನಲ್ಲಿ ನನಗೆ ಗೊತ್ತಾಗಬೇಕಾದರೂ ಜ್ಞಾನ ಇರಬೇಕು. ಆ ಜ್ಞಾನವು, ಆಲೋಚನೆಯ ಜ್ಞಾನವು ನನ್ನಲ್ಲಿದೆ ಎಂಬುದು ಗೊತ್ತಾಗುವುದಕ್ಕೆ ಇರಬೇಕಾದದ್ದು ಅರಿವು. ಅರಿವು ನಾನು ಗೊತ್ತಾನೆ ವೇದ ಮೂಲದಲ್ಲಿ ಅರಿವು ಅಂದರೆ ವೇದ. ನನ್ನಲ್ಲಿ ಜ್ಞಾನ ಇದೆ, ನನ್ನ ಜ್ಞಾನದಲ್ಲಿ ಆಲೋಚನೆಗಳಿದೆ, ನನ್ನ ಆಲೋಚನೆಗಳಲ್ಲಿ ವಾಣಿ ಇದೆ. ಅದನ್ನೇ ಮೊದಲನೇ ಹೇಳಿರೋದು ನೀವು, ಅಂದರೆ ಆ ಮಂತ್ರಗಳಲ್ಲಿ ಹೇಳಿದ್ರಲ್ಲ, ಅದು ಬಾಕು ಮನಸ್ಸಿನಿಂದ ಅಲ್ಲಿ ನನ್ನ ಆಲೋಚನೆಗಳಿಗೆ ವಾಣಿ ಇದೆ, ನನ್ನ ವಾಣಿ ಆಲೋಚನೆಗಳು ಸೇರಿ ಕೃತಿಯಾಗುತ್ತದೆ. ತದನಂತರ ಪ್ರಪಂಚದ ಬಿಚ್ಚುವಿಕೆ, ಪ್ರಪಂಚದ ಸೃಷ್ಟಿ, ಗೊತ್ತಾನೆ? ಹಾಗಾದರೆ ಮೂಲ ಯಾರು? ಈ ಪ್ರಜ್ಞೆಯೇ ಮೂಲ, ಆ ಪ್ರಜ್ಞೆಯೇ ನಾನು, ಅಲ್ವಾ? ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿನ್ ತೋಡು. ಅದೆಲ್ಲ ಒಂದಕ್ಕೊಂದಕ್ಕೆ ಸಮನ್ವಯ ಮಾಡ್ಕೋಬೇಕು. ಉಪನಿಷತ್ ಮಾಡುವಾಗ ಕೊನೆಯ ಮೂಲದಲ್ಲಿ ಹೋದಾಗ ನೀವು ನಾನು ನಾನು ಅನ್ನುವ ಮೂಲ ಏನಿದೆ, ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಬಿಟ್ಟು ಬೇರೆ ಏನೋ ಇರುವುದಿಲ್ಲ. ಬೇರೆ ಎಲ್ಲವೂ ಅದರಲ್ಲಿಯೇ ಬಂದು ಇದ್ದು ಹೋಗುತ್ತಿರುತ್ತದೆ, ಅದರಲ್ಲಿಯೇ ಹೋಗುತ್ತಿರುತ್ತದೆ. ಸಮುದ್ರದಲ್ಲಿ ಅಲೆಯು ಬಂದು ಬಂದು ಹೋಗುತ್ತಿದ್ದರೂ ಸಮುದ್ರಕ್ಕೆ ಯಾವುದೇ ರೀತಿಯ ಭಂಗವಿಲ್ಲದೆ ಇರುವಂತೆ ನಾನು ನಾನು ಅನ್ನುವ ಆ ತತ್ವ ಏನಿದೆ ಅದು ಹಾಗೇ ಉಳಿಯುತ್ತದೆ. ಆದ್ದರಿಂದ ಇಲ್ಲಿ ಹೇಳಿದ ಪರಮಾತ್ಮ, ಆತ್ಮ, ಅದು ಅಂತ ಏನು ಕಲಿತೀವೋ ಇದೆಲ್ಲವೂ ಕೂಡ ಮೂಲದಲ್ಲಿ ಪರಮ ಚೈತನ್ಯವಾಗಿರುತ್ತದೆ, ಬ್ರಹ್ಮವಾಗಿರುತ್ತದೆ. ಅಂದ್ರೇನು? ತತ್ವವಾಗಿರುತ್ತದೆ. ವಿ ಆರ್ ಇನ್ ಟು ತತ್ವ. ತತ್ ಅಂದ್ರೆ ಅದು ಅದರಿಂದ ಹೊರಟಿದ್ದೆಲ್ಲವೋ ತತ್. ಅದರಿಂದ ಅದು ಅಂತ ಯಾವುದು ತತ್ ಅಂತ ಕರಿತೀವೋ ಅದನ್ನು ಸಿಂಬಾಲಿಕ್ ಆಗಿ ಓಂ ಅಂತ ಪದವನ್ನು ವೇದಾಂತದಲ್ಲಿ ಬಳಸುತ್ತಾರೆ, ಬಳಸಿಕೊಂಡು ಬಂದಿದ್ದಾರೆ, ಹೌದಲ್ವ? ಹಾಗಾದರೆ ಓಂ ಅನ್ನೋದು ಸಂಯುಕ್ತ ಪ್ರಣವ, ಅದರಿಂದ ವಿಸ್ತಾರವಾದದ್ದು ಸೃಷ್ಟಿ ಸ್ಥಿತಿ ಲಯ, ಅದರಿಂದ ವಿಸ್ತಾರವಾದದ್ದು ಬ್ರಹ್ಮ ವಿಷ್ಣು ಮಹೇಶ್ವರ, ಅದರಿಂದ ವಿಸ್ತಾರವಾದದ್ದು ಪಿಂಡಾಂಡ ಬ್ರಹ್ಮಾಂಡಗಳು. ಅದರ ಅಳಿವು ಉಳಿವು ಬದುಕು ಎಲ್ಲ ಅದರಲ್ಲೇ ತುಂಬಿಕೊಂಡಿದೆ ಅಂತ ಅರ್ಥ. ಇದಕ್ಕೆ ಪ್ರಮಾಣ ಏನು? ನೀವೇ ವೇದ, ಹೌದಲ್ಲ? ಅದಕ್ಕೋಸ್ಕರನೇ ವೇದವಿತ್ ವಿದ್ವಾಂಸಂ ಭವತಿ, ಬ್ರಹ್ಮವಿತ್
ಬ್ರಹ್ಮೈವ ಭವತಿ. ಈಗ ನಾವು ಎರಡೂ ಅಲ್ವಲ್ಲ, ವಿದ್ಯಾರ್ಥಿಗಳು ನಾವು. ಅದರಿಂದ ಏನಂತ ಹೇಳುತ್ತೆ ಅದರ ಮುಂದಿನ ಭಾಷೆಯನ್ನು ನೋಡಿ. ವೈ ಇದು ಎಂದರೆ ನಾಮರೂಪ ಕರ್ಮ ಎಂಬ ಭೇದಗಳಿಂದ ವಿಂಗಡಿಸಿಕೊಂಡಿರುವ ಹಿಂದೆ ಹೇಳಿದ ಜಗತ್ತು ಮೊದಲು ಎಂದರೆ ಜಗತ್ತು ಸೃಷ್ಟಿಯಾಗುವ ಮುಂಚೆ ಆತ್ಮನೇ ಆತ್ಮನೊಬ್ಬನೇ ಆಗಿತ್ತು. ಆತ್ಮನೊಬ್ಬನು ಏನಾಗಿತ್ತು? ಸಂಯುಕ್ತವಾಗಿತ್ತು. ಈ ಜಗತ್ತು ಜೀವ ಇದರ ಸಂಬಂಧ ಇದೆಲ್ಲವೂ ಕೂಡ ಒಂದು ಕಡೆಯಿತ್ತು. ಆಲ್ರೆಡಿ ಇಟ್ ಇಟ್ ವಾಸ್ ದೇರ್ ಬಟ್ ನಾಟ್ ಮ್ಯಾನಿಫೆಸ್ಟೆಡ್. ಅದು ಪ್ರಕಟವಾಗಿರಲಿಲ್ಲ, ಅಪ್ರಕಟವಾಗಿತ್ತು. ಅದಿಲ್ವ ಅಂದರೆ ಬೀಜ ರೂಪದ ಎಲ್ಲವೂ ಕೂಡ ಬೀಜ ರೂಪದಲ್ಲಿತ್ತು ಅಂತ ಹೇಳೋದು ಬೋಧನೆಗೆ ಹೊಂದುವಂಥ ಮಾತೇ ಹೊರತು ವಾಸ್ತವದಲ್ಲಿ ಅದಕ್ಕೆ ಬೀಜ ಅನ್ನೋದು ಕೂಡ ಗೊತ್ತಿಲ್ಲ, ಹೊಂದತ್ತೋ ಇಲ್ವಾ, ವಿ ಡೋಂಟ್ ನೋ, ವಿ ಆರ್ ಯೂಸಿಂಗ್ ದಿ ವರ್ಡ್ ಕರೆಕ್ಟ್. ಬೀಜ ಮೂಲ ಅದೇ ಎಲ್ಲದಕ್ಕೂ ಆಧಾರವಾಗಿದೆ, ಇದೆಲ್ಲ ಆಶ್ರಯವಾಗಿತ್ತು ಅಂತ ಪದವನ್ನು ಬಳಸ್ತೀರಿ ಇಟ್ಕೊಳ್ಳಿ. ಯಾತಕ್ಕೆ ಅದನ್ನು ಬಳಸ್ತಾ ಇದ್ದೀವಿ? ಈ ಜಗತ್ತಿನಲ್ಲಿ ಕಾಣುವ ಕೆಲವು ಆಧಾರವಾಗಿ ಸಂಯುಕ್ತವಾಗಿರುವ ಪದಾರ್ಥ ವ್ಯಕ್ತಿ ವಸ್ತು ವಿಚಾರಗಳನ್ನು ದೃಷ್ಟಾಂತದಂತೆ ತಲೆಯಲ್ಲಿಟ್ಟುಕೊಂಡು ಅದನ್ನೂ ಮನಗಾಣಿಸುವುದಕ್ಕೆ ತಿಳಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಹಿಂದಿನ ಋಷಿಮುನಿಗಳು ಆ ಭಾಗವನ್ನು ಬಳಸಿದ್ದಾರೆ. ಅದಲ್ವಾ ದಿ ಸೀಡ್, ಈ ಬೀಜ ಮೂಲ ಅನ್ನತಕ್ಕಂಥದ್ದೆಲ್ಲವೂ ಕೂಡ ಇದೆ. ಅದರಿಂದ ಮಂತ್ರದ ಮೂಲವನ್ನು, ನದಿಯ ಮೂಲವನ್ನು, ಋಷಿಯ ಮೂಲವನ್ನು ಎಂದು ಯಾಕೆ ಪ್ರಶ್ನಿಸಬಾರದು? ಏಕೆ ಪ್ರಶ್ನಿಸಬಾರದು ಎಂದರೆ ಇವತ್ತು ನಿಮ್ಗೆ ಹೇಳ್ತಿದ್ದೇನೆ, ಪ್ರಶ್ನಿಸುವಂತಿಲ್ಲ. ಏಕೆ ಗೊತ್ತಾ? ಏಕೆನ್ನೇ ಕೇಳಿ ಎಲ್ರು, ಏಕೆ ಮೂಲವು ನೀವೇ. ಅರ್ಥ ಆಯ್ತಾ? ಇದು ಅರ್ಥ ಎಲ್ಲ ಉಪನಿಷತ್ತು ಆದಮೇಲೆ ನಿಮ್ಗೆ ಕೊನೆಗೆ ಗೊತ್ತಾಗುತ್ತೆ. ಬೃಹದಾರಣ್ಯಕವನ ಆದಮೇಲೆ ಮೂಲವನ್ನು ಪ್ರಶ್ನಿಸುವಂತಿಲ್ಲ ಅಂತ. ಯಾಕೆ ಅಂದರೆ ಮೂಲವನ್ನು ಪ್ರಶ್ನಿಸುವರು ಯಾರು? ಮೂಲ ಯಾರು? ದಟ್ಟತನ ತಾನೇ ಕೇಳಿದ್ರೆ, ಅದರಿಂದ ಕೇಳುವಂತಿಲ್ಲ ಅಂತ ಅರ್ಥ. ಯಾಕೆಂದರೆ ವೇದಾಂತದಲ್ಲಿ ಅಜ್ಞಾನಕ್ಕೆ ಆಸ್ಪದವೇ ಇಲ್ಲ, ಎಲ್ಲವೂ ಜ್ಞಾನಮಯ. ಹೌದಾ ಇಲ್ವಾ? ಅದು ನಂಗೆ ಗೊತ್ತಾಗಲಿಲ್ಲ ಅಂತ ನೀವು ಹೇಳ್ತಾ ಇದ್ರು ಕೂಡ ತಮಾಷೆ ಮಾತಾಡುತ್ತೆ ವೇದಾಂತ. ಗೊತ್ತಾಗಲಿಲ್ವಪ್ಪ, ಗೊತ್ತಾಗಲಿಲ್ಲ ಅಂತ ಯಾರು ಹೇಳ್ತಿರೋದಪ್ಪ? ಹಾಗಾದರೆ ಗೊತ್ತಾಗಲಿಲ್ಲ ಅನ್ನೋದು ನಿನಗೆ ಗೊತ್ತಾಯ್ತಪ್ಪ, ಸಿಟ್ಟು ಬಂದ್ಬಿಡುತ್ತೆ ನನಗೆ. ಹೌದಾ ಇಲ್ವಾ? ಎಲ್ಲೆಲ್ಲಿ ಸಿಟ್ಟು ಬರುತ್ತದೋ ಅಲ್ಲೆಲ್ಲವೂ ಕೂಡ ಕರ್ಮಕ್ಕೆ ಅಧಿಕಾರಿಯಾಗಿರ್ತಾನೆ, ಯೋಗಕ್ಕಲ್ಲ. ಇಷ್ಟು ಹೇಳ್ಬಿಟ್ರೆ ಕೂತ್ಕೊಂಡು ನೀನು ಪ್ರವಚನ ಮಾಡೋದು ಬಚಾವು. ಪ್ರಶ್ನೆ ಕೇಳಾಗಿರಲಿಲ್ಲ, ಯಾಕೆ ಪ್ರಶ್ನೆನೂ ನೀವೇ ಹಾಗೆ ಮಾಡಬಾರ್ದು. ಇದರಲ್ಲಿ ಪ್ರಶ್ನೆಗೂ ಒಂದು ಮಹತ್ತರವಾದ ಬೆಲೆ ಇದೆ, ಕಲೆ ಇದೆ, ಒಂದು ಮೌಲ್ಯ ಇದೆ. ಭಾಗವತ ಶುರು ಮಾಡುವಾಗ ಎಲ್ಲಕ್ಕೆ ನಮಸ್ಕಾರ ಮಾಡುತ್ತಾ, ಗುರುಗಳಿಗೆ, ಗ್ರಂಥಕ್ಕೆ, ಎಲ್ಲರಿಗೂ, ಪರಂಪರೆಗೆ ನಮಸ್ಕಾರ ಮಾಡುತ್ತಾ ವೇದವ್ಯಾಸರು ಪ್ರಶ್ನೆಗೂ ಒಂದು ನಮಸ್ಕಾರ ಅಂತಾರೆ. ನೋಡಿ, ಪ್ರಶ್ನೆ ಇಲ್ಲದೆ ಯಾವುದೂ ಜಗತ್ತಿನಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಇದು ಆಲೋಚನೆ ಮಾಡಿತು, ಸೃಷ್ಟಿಗೆ ಆಲೋಚನೆ ಮಾಡಿತು ಅದು ಅಂತ ಇದೆಯಲ್ಲ ಧ್ಯಾನ ಕೇಳ್ತಾನೆ. ಸೃಷ್ಟಿಗೆ ಯಾಕೆ ಆಲೋಚನೆ ಮಾಡಿತು ಅದು ಅಂತ ಕೇಳೋದು ಅಂತ ಇಟ್ಕೊಳ್ಳಿ. ಯಾಕೆ ಆಲೋಚನೆ ಮಾಡಿದ್ರು ಏನು ಕೇಳೋದು? ಅದಕ್ಕೆ ಈ ಲೋಕದಲ್ಲಿ ನಿಮ್ಮ ಎದುರಿನ ಉತ್ತರ ಇರುತ್ತೆ, ಆ ಪ್ರಶ್ನೆನೇ ಸರಿ ಇಲ್ಲ ಅಂತ. ಹೌದೇ ಇಲ್ವಾ? ಹೇಗೆ ಅಂತ ಕೇಳಿ, ನಮಗೆ ಹಸಿವು ಏಕೆ ಆಗುತ್ತದೆ? ಅದು ಉತ್ತರ ಇಲ್ಲ. ಹೌದೇ ಇಲ್ವಾ? ನಮಗೆ ಯಾಕೆ ನಮಗೆ ಒಂದೇ ವಯಸ್ಸಿನಲ್ಲಿ ನಿಲ್ಲುವುದಿಲ್ಲ, ವಯಸ್ಸಾಗುತ್ತದೆ? ಗೊತ್ತಿಲ್ಲ. ಗಾಳಿಯು ಏಕೆ ಬೀಸುತ್ತಿದೆ? ಸೂರ್ಯನ ಏಕೆ ಬೆಳಗುತ್ತಿದ್ದಾನೆ? ನನಗೇಕೆ ಇಂಥ ದಡ್ಡತನ? ಪ್ರಶ್ನೆನೇ ರಾಂಗ್ ಮೂಲದ. ಯಾಕೆ ಅಂದರೆ ನಿಜ ನಿಮ್ಗೆ ಇನ್ನೂ ಮುಂದೆ ಕೇಳಬೇಕು, ಈ ಜಗತ್ತಿನಲ್ಲಿ ಪ್ರಶ್ನೆಗೆ ಆಸ್ಪದವೇ ಇಲ್ಲ. ಎವ್ರಿಥಿಂಗ್ ಇಸ್ ಇನ್ ಫ್ರಂಟ್ ಆಫ್ ಯು. ಸೊ ಪ್ರಶ್ನೆ ಈಸ್ ಯುವರ್ ಇಂಟರ್ಪ್ರಿಟೇಷನ್, ಉತ್ತರ ಈಸ್ ಯು. ನಮ್ಮ ಇಂಟರ್ಪ್ರಿಟೇಷನ್ ಎಲ್ಲವೋ ಪ್ರಶ್ನೆ, ಕ್ವಶನ್ನು. ಬಟ್ ಎಲ್ಲದಕ್ಕೂ ಒಂದೇ ಉತ್ತರ, ಅದ್ಯಾವುದು? ಅಹಂ ಅಹಂ ಅಹಂ, ನಾನು 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 ಅನ್ನೋದೇ ಉತ್ತರ. ಇದೇ ವೇದಾಂತ. ನಾಳೆಯಿಂದ ಬೇಡ ಅಲ್ವ ಕ್ಲಾಸು? ನೋಡಿ ಹೇಗಿದೆ ಶಂಕರಭಗವತೋ, ಅದೆಲ್ಲ ಎಷ್ಟು ತಲೆ ಕೆಟ್ಟು ಅವ್ರು ಮಹಾತ್ಮ ಜ್ಞಾಪಿಸ್ಕೊಂಡ್ರೆ ಅಳು ಬರುತ್ತಾರೆ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಒಂದು ಆರ್ದ್ರತೆ ಬರಬೇಕು. ನೀವು ಬರೋಕ್ಕೆ ಮುಂಚೆ ಅವರಿಬ್ಬರಿಗೂ ಕೇಳೋದಿಟ್ಟು ಪ್ರಶ್ನೆಗೆ ಅದನ್ನು ಹೇಳ್ತಾ ಇದ್ದೀರ. ನಮ್ಮಲ್ಲಿ ಆರ್ದ್ರತೆ ಬಂದರೆ ಈ ಆಶ್ರವಿದ್ಯೆ ಏನಿದೆ, ಅಂದರೆ ಈ ವಿದ್ಯೆ ಏನಿದೆ, ವೇದವಿದ್ಯೆ ಎಲ್ಲ ಇದೆ, ನಿಮ್ಮೊಳಗೆ ಬಂದು ಬಿಡುತ್ತದೆ. ಅದೊಂದು ಮೊಳಕೆ ಬೀಜ ರೂಪದಲ್ಲಿ ಎಲ್ಲರಲ್ಲೂ ಇದೆ. ಅದು ಅದು ಕಷ್ಟ ಏನಿಲ್ಲ. ನಮ್ಗೆ ಯಾಕೆ ಕಷ್ಟ ಅನಿಸುತ್ತೆ ಅಂದರೆ ನಮಗೆ ಸಂಸಾರ ಕಷ್ಟ ನೋಡಿ, ಹೌದಲ್ಲ, ಗಂಡ ಹೆಂಡತಿ ಸಂಬಂಧ ಕಷ್ಟ ನೋಡಿ, ಏನೇನೋ ಆಸೆಗಳು ಕಷ್ಟ ನೋಡಿ, ಡಿಪಾಸಿಟ್ ಯಾವತ್ತು ಮೆಚುರ ಇದೆಲ್ಲ ಕಷ್ಟಗಳೆಲ್ಲ ನೋಡಿ, ಅದಕ್ಕಿಂತ ಇದು ಬಹಳ ನಿಗೂಢವಾಗಿ ಕಂಡುಬಿಡುತ್ತದೆ. ಹೌದಲ್ವಾ? ಇದೇನು ಫಿಕ್ಸೆಡ್ ಡಿಪಾಸಿಟ್ ಅಲ್ಲ. ಯಾಕಲ್ಲ? ಇದಕ್ಕೆ ಮೆಚುರಿಟಿ ಡೇಟ್ ಅಂತಲೇ ಇಲ್ಲ. ಅದಕ್ಕೆ ವೇದಾಂತ ವಿಜ್ಞಾನ ಯಾಕೆ ಇಲ್ಲ ಅಂದರೆ ಇದು ಕಾಲಕ್ಕೂ ಮೀರಿದ, ದೇಶಕ್ಕೂ ಮೀರಿದ, ಎಲ್ಲವನ್ನೂ ಮೀರಿರುವ ಸ್ವಯಂ ತತ್ವವಾಗಿರುವ ನೀವೇ ಆಗಿರುವುದಿದೆ ತತ್ವಮಸಿ. ಅದಲ್ಲ, ಮುಂದಕ್ಕೆ ನೋಡಿ ಪ್ರಶ್ನೆ ಅಲ್ಲವೋ ನೋಡಿ ಚೆನ್ನಾಗಿದೆ.
ಶಂಕರಾಚಾರ್ಯರು ಅಥವಾ ವೇದವ್ಯಾಸರು ಅಥವಾ ಉಪನಿಷತ್ ಮಂತಕಾರರಿಗೆ ಒಂದು ಹೊಳಿತವಲ್ಲ. ಇದನ್ನು ಮುಂದೆ ಎಂದಾದೊಂದು ದಿನ ಅಂದರೆ 2016 ಇಸ್ವಿನಲ್ಲಿ ರಾಜಾಜಿನಗರದಲ್ಲಿ 15 ವರ್ಷ ಮಾಡಿದ್ರೆ ಯಾರು ಒಂದು ಈ ಪ್ರಶ್ನೆ ಕೇಳ್ಬೋದು ಅಂತ ಈ ಉಪನಿಷತ್ತಿನ ಭಾಷೆ ಬರುವಾಗ ಶಂಕರ ಭೂಪಾದರು ನಿಮ್ಮ ತಲೆಗೆ ಬರಬಹುದಾದ ಒಂದು ಪ್ರಶ್ನೆಯನ್ನು ಅಲ್ಲಿ ಬೇಕಂತ ಸೇರಿಸಿದ್ದಾರೆ. ಪ್ರಶ್ನೆನವರೇ ಉತ್ತರನವರೇ, ಶಂಕರಾಚಾರ್ಯ ಪ್ರಶ್ನೆನೂ ಬೇಕಾಗಿಲ್ಲ ಉತ್ತರನೂ ಬೇಕಾಗಿಲ್ಲ, ಹೌದಲ್ವೋ? ಯಾಕೆ? ಅವರು ಸಮಾಧಾನ ಚಿತ್ತರು. ಪ್ರಶ್ನೆ ಮತ್ತು ಉತ್ತರಕ್ಕೆ ಮೇಲಿನದು ಸಮಾಧಾನ. ನೀವು ಸಮಾಧಾನವಾಗಿದ್ದರೆ ಉಪನಿಷತ್ತೇ ಬೇಡ. ಯಾಕೆ ನಾವೆಲ್ಲ ಸೇರಿದ್ವಿ ಚರ್ಚೆ ಮಾಡ್ತಾ ಇದ್ದೀವಿ ಹೇಳಿ? ನಾವೆಲ್ಲರೂ ಅಸಮಾಧಾನಿಗಳು. ಒಪ್ಕೊಳ್ಳೋಕೆ ಮಾತ್ರ ಒಂಥರ ಆಗುತ್ತೆ, ಇಲ್ಲ ನಾವು ಸಮಾಧಾನ ಕೇಳ್ತಾ ಇದ್ವಿ ಆವಾಗಲೇ ಒಂಥರ ಅಸಮಾಧಾನ. ನೀವು ಹೇಳ್ತಾ ಇರೋದೇ ತಪ್ಪು, ಅದಲ್ಲ. ಸೊ ಉಪನಿಷತ್ ಹೇಳುವವನ ಬಗ್ಗೆನೇ ಆರೋಪಣೆ ಬಂದು ಅದರಲ್ಲೂ ಕಾವಿಗೀವಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ರೆ ಅಂತ ಹೋಪ್ಲೆಸ್ ಪೀಪಲ್ ಇವರು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ತುಂಬ ತುಂಬ ಒಂದು ಅತ್ಯಂತ ಸುಲಭವಾಗಿರುವ ಕಠಿಣ ಜಾಗ ಅಂತ ಹೇಳೋಣ, ಅತ್ಯಂತ ಸುಲಭವಾದ ಕಠಿಣ ಜಾಗ ಅಷ್ಟ ಕಾಣುತ್ತೆ. ಅದು ಕಾಣುತ್ತಿರುವುದೆಲ್ಲವೂ ಕೂಡ ಕಾಣದೇ ಇರುವುದಕ್ಕೆ ನಮಗೆ ಮೆಟ್ಟಲಾಗಿರುತ್ತದೆ ಹೊರತು ಕಾಣುವುದಲ್ಲಿ ಕಾಣುವುದೇ ಇಲ್ಲ ಅಂತಿಲ್ಲ, ಇರುವುದೇ ಕಾಣಬೇಕು. ಅದಲ್ಲ, ಇದು ನಮಗೆ ನಿಷ್ಠೆಯ ಪ್ರಶ್ನೆ, ಶ್ರದ್ಧೆಯ ಪ್ರಶ್ನೆ, ನಮ್ಮಲ್ಲೇ ನಾವು ನಂಬಿರತಕ್ಕಂಥ ಪರಿಪೂರ್ಣವಾದ ನಂಬಿಕೆಯ ಪ್ರಶ್ನೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಕಾಂಟೆಕ್ಸ್ಟ್, ದೇರ್ ಇಸ್ ನೋ ಟೆಕ್ಸ್ಟ್ ಫಾರ್ ದಿಸ್. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ವೇದಾಂತ ಇಸ್ 100% ಪ್ರಾಕ್ಟಿಕಲ್, ದೇರ್ ಇಸ್ ನೋ ಥಿಯರಿ. ಆದರೆ ನಮಗೆ ಥಿಯರಿನ ತೋರಿಸಿ ಪ್ರಾಕ್ಟಿಕಲ್ ಹೇಳ್ತಾರೆ, ಹೌದಲ್ವಾ? ತಾಯಿ ಚಂದ್ರನನ್ನು ತೋರಿಸಿ ಊಟ ಮಾಡಿಸುವ ಹಾಗೆ ತಂಪು ಗಾಳಿಯನ್ನು ಬೀಸಿದಾಗ ಎಷ್ಟು ಚೆನ್ನಾಗಿದೆ ಅಂತ ಮಗುವಿನ ಆ ಕುರುಳನ್ನು ನೇವರಿಸಿ ಅನ್ನ ತಿನ್ನಿಸುವ ಹಾಗೆ ನಮ್ಮ ಋಷಿಮುನಿಗಳು ನಮಗೆ ಏನನ್ನೋ ತೋರಿಸಿ ಇದನ್ನು ಮೆಲ್ಲಿ ಆಂತ ನೀವು ಬಾಯಿ ತೆರೆದ ತಕ್ಷಣ ಇಟ್ಟು ಬಿಡುತ್ತಾರೆ, ಅದಿಲ್ವ? ಹೇಗೆ ಶ್ರೀಕೃಷ್ಣನು ಬಾಯಿ ತೆರೆದ, ಲೋಕ ನೋಡಿದಳು ತಾಯಿ ಯಶೋದೆ, ನೋಡಿದ್ದು ಲೋಕವನ್ನು ಭ್ರಮೆಗೊಂಡು ಬಿಟ್ಟಳು, ಅದಲ್ವ? ಆಗ ಕೃಷ್ಣ ಏನು ಮಾಡ್ದ? ಅವಳು ಬಾಯಿ ತೆರೆದ, ಅವಳಿಗೆಲ್ಲ ಜ್ಞಾನವು ಬಂದು ಬಿಡುತ್ತದೇನು ಏಕೈಕ ಕಾರಣದಿಂದ, ಬಾಯಿ ಮುಚ್ಚಿದ, ಅವಳಿಗೆ ಮಾಯೆ ತುಂಬಿದ. ನಮಗೂ ಇದೇ ಕಾರಣದಿಂದಲೇ ಇರುವುದರಿಂದಲೇ ಶ್ರೀಕೃಷ್ಣನ ಬಾಯಿನಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ 11ನೇ ಅಧ್ಯಾಯನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಭಗವದ್ಗೀತೆಯಲ್ಲಿ ಯು ಕ್ಯಾನ್ ಸಿ ಇಡೀ ಪ್ರಪಂಚದಲ್ಲಿ. ನಾನು ಇದು ಪದೇ ಪದೇ ಹೇಳೋದಕ್ಕೆ ನನಗೆ ತುಂಬ ಇಷ್ಟ ಹೇಳೋಕ್ಕೆ, ಪ್ರಪಂಚದ ಯಾವುದೇ ಅಧ್ಯಾತ್ಮ ಗ್ರಂಥಗಳಲ್ಲೂ ಕೂಡ ಎಲ್ಲವನ್ನು ಹೇಳಿದೆ. ಆದರೆ ಇಡೀ ಪ್ರಪಂಚದಲ್ಲಿ ನನ್ನ ಅಧ್ಯಯನದಲ್ಲೂ ಸೇರಿಸ್ಕೊಂಡು ಒಂದೇ ಒಂದು ಗ್ರಂಥದಲ್ಲಿ ಮಾತ್ರ ಹೇಳಿರುವುದನ್ನು ತೋರಿಸಿದೆ. ಶ್ರೀಕೃಷ್ಣ ಪರಮಾತ್ಮ 11 ತನಕ ಹೇಳ್ತಾನೆ, ಬರೀ ಹೇಳೋದಿಲ್ಲ, 11ರಲ್ಲಿ ತೋರಿಸಿ ಬಿಡುತ್ತಾನೆ. ಯು ಕ್ಯಾನ್ ಸಿ ದಿ ಸಂದರ್ಶನ ಯೋಗ ಯಾವ ಗ್ರಂಥದಲ್ಲಿದೆ ಪಡೀರಿ ಚಪ್ಪಳೆ. ವಿಶ್ವರೂಪ ಸಂದರ್ಶನ ಯೋಗ, ಸಂದರ್ಶನ ಇಂಟರ್ವ್ಯೂ, ದರ್ಶನ ಅಂತಲೂ ಇಲ್ಲ. ಒಂದೊಂದು ಪದವನ್ನು ಎಟಿಮಾಲಜಿ ಮಾಡಿದ್ರೆ ದೇರ್ ಈಸ್ ನಥಿಂಗ್ ಲೈಕ್ ದಟ್. ಅದರ ಅಕ್ಷರ ಪದಗಳ ಥರ ಅಷ್ಟು ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಸಬ್ಜೆಕ್ಟು ಜಗತ್ತಲ್ಲಿ ಯಾವುದೂ ಇಲ್ಲ. ನೀವು ಕುರಾನ್ ಓದಿ, ಬೈಬಲ್ ಓದಿ, ಯಾವ್ದಾರು ಆ ಮುಖ್ಯವಾಗಿರೋ ಮೇಷ್ಟ್ರಗಳ ಹತ್ರ ಅದಕ್ಕೂ ನಾನು ಪಾಠಕ್ಕೆ ಹೋಗಿದ್ದುಂಟು. ಯಾವುದಕ್ಕೆ? ಬೈಬಲ್ಲು ಯಾತಕ್ಕೆ ಅಂದರೆ ಭಗವದ್ಗೀತೆ ಹೆಗ್ಗಳಿಕೆ ಏನು ಅಂತ ತಿಳ್ಕೊಳ್ಳೋಕ್ಕೆ. ಅದ್ರ ಗಾಯನ ಗೊತ್ತಾಗುತ್ತೆ, ಅದನ್ನು ಕಂಡ ಮಾಡಬೇಕಾಗಿಲ್ಲ. ಇದೊಳಗಿರೋ ಅಂಶನೇ ಅಲ್ಲಿರೋದು, ಎಕ್ಸ್ಟ್ರಾ ಏನಿಲ್ಲ, ಅದಲ್ವ? ಆದರೆ ಯಾವುದೇ ಅದರಲ್ಲಿರೋ ಒಂದು ಅಂಶನೇ ಸೇರ್ತಾ ಆಗಿಲ್ಲ, ಅಷ್ಟು ಮಹತ್ತರವಾದದ್ದು ಭಗವದ್ಗೀತೆ, ಅದಲ್ವ? ಅದಕ್ಕೋಸ್ಕರ ಇಡೀ ಇಡೀ ಮನುಕುಲವನ್ನು, ಇಡೀ ಪ್ರಾಣಕುಲವನ್ನು, ಇಡೀ ಪ್ರಾಣಿ ಸಂಕುಲವನ್ನು ತನ್ನಲ್ಲಿ ಸೇರಿಸಿಕೊಂಡು ಬಿಡುತ್ತದೆ ಭಗವದ್ಗೀತೆ. ಸೊ ಅದಕ್ಕೋಸ್ಕರ ಅದು ಒಂದು ವ್ಯಾಸಭಾವ, ಅದೊಂದು ಸಮನ್ವಯ ತತ್ವ. ಸೊ ಇಟ್ ಇಸ್ ಅ ಡ್ಯಾಮಿಟರ್ ಕವರಿಂಗ್ ಆಲ್ ದಿ ಸೃಷ್ಟಿ ಸ್ಥಿತಿ ಲಯ, ಯಾವುದನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ತುಂಬ. ಅದರಿಂದ ಮಹತ್ತರವಾದದ್ದು ಬಿಡಿ, ಅದನ್ನು ಹೇಳೇನು ಪ್ರಯೋಜನ? ಹೇಳೋಕ್ಕಾಗದೇ ಇರೋದ್ರಿಂದ, ಹೇಳೋಕ್ಕಾಗದೇ ಇರೋದ್ರಿಂದ ಹೇಳೇನು ಪ್ರಯೋಜನ ಅಂತ ಮಾತಾಡ್ತಿರೋದು. ವ್ಯಾಖ್ಯಾನ ಹೇಗಿದೆ ನೋಡಿ ಈ ಭಾಷೆದು. ಈಗ ಅವನೊಬ್ಬನೇ ಅಲ್ಲವೋ ಉತ್ತರ ಹಾಗೇನೂ ಇಲ್ಲ. ಪ್ರಶ್ನೆ ನೋಡಿ, ಪ್ರಶ್ನೆ ಏನಿದೆ? ಈಗ ನಾನು ನಾನು ಅಂತಾರೆ, ಈ ದೇಹವಾದಲ್ಲಿ ನಿಂತಿರುವ ನನ್ನ ಬುದ್ಧಿಗೆ ಈಗಲೂ ಅವನಲ್ಲವೋ ಅಂತ ಪ್ರಶ್ನೆ ಬರುತ್ತಾ ಇಲ್ವಾ? ಈಗಲೂ ಅವನೊಬ್ಬನೇ ಇದ್ದಾನೆ ಇಲ್ವಾ? ಏನಿದೆ ಅವನಿಗೆ ಆಧಾರ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗಲೂ ಅಂದರೆ ಈಗ ನಾಗಿರುವ ಸ್ಥಿತಿಯಲ್ಲೂ ಕೂಡ ಈಗಲೂ ಅವನೊಬ್ಬನೇ. ನೀವು ಹೇಳ್ಬಿಟ್ರಿ ಗ್ರಂಥದಲ್ಲಿ ಅವನೊಬ್ಬನೇ ಅಂತ ಆವಾಗ ಅಂತ, ಈಗ ಅವನೊಬ್ಬನೇ ಅಲ್ವಾ? ಸಂಸಾರಿನವನು ಅಂತ ಪ್ರಶ್ನೆ. ಸಂಸಾರಿನವನು ಎಲ್ಲ ಕಟ್ಕೊಂಡಿದ್ದಾನ ಅಂತ, ಅದಕ್ಕೆ ಉತ್ತರ ಏನು ಹೇಳ್ತಾರೆ? ಆಕ್ಷೇಪ ಅಲ್ಲ, ಉತ್ತರ ಹಾಗೇನೂ ಇಲ್ಲ. ಹಾಗೇನೂ ಇಲ್ಲ, ಆಕ್ಷೇಪ ಹೇಳ್ತಾನೆ. ಅವನು ಹೇಳ್ತಾನೆ, ತಡೀರಿ, ಹಾಗೇನೂ ಇಲ್ಲ ಅಂದ್ಬಿಟ್ರೆ ನೀವು ಅಂತ ಆಕ್ಷೇಪ ಮಾಡ್ತಾನೆ ಪ್ರಶ್ನೆ ಕೇಳಿರ್ತಕ್ಕಂಥ ಶಿಷ್ಯ. ಹಾಗಾದರೆ ಆಗಿತ್ತು ಎಂದು ಹೇಳಿರುವುದು ಹೇಗೆ ನೋಡಿದ್ರೆ? ಆಗಿನೊಬ್ಬನೇ ಆಗಿತ್ತು ಅಂತ ಹೇಳಿ. ಆಗಿತ್ತು ಅಂದರೆ ಈಗಿಲ್ಲ ಅಂತ ಅರ್ಥವಾ ಅಂತ ಪ್ರಶ್ನೆ ಅಲ್ವಾ? ಆದರೆ ಆಗಿತ್ತು ಅಂದರೆ ಎರಡರ್ಥ ಇದೆ. ಆಗ ಇತ್ತು ಅನ್ನೋ ತಗೋಬಾರ್ದು,
ಆಗಿತ್ತು ಅಂದ್ರೆ ಆಗ ಅದು ಏಕವಾಗಿಯೇ ಇತ್ತು. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಆಗಿತ್ತು ಅಂದ್ರೆ ಆ ಕಾಲದಲ್ಲಿ ಅದು ಇತ್ತು ಅಂತಲ್ಲ ಅರ್ಥ, ಅದಲ್ವಾ? ಆಗ ಆಗಿತ್ತು, ಏನಾಗಿತ್ತು? ಏಕವಾಗಿ, ಈಗಲೂ ಅದು ಏಕವೇ ಆಗಿದೆ ಎನ್ನುವುದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಹೇಳಿ ನೋಡಿ, ಪರಿಹಾರ ಹೇಳುತ್ತೇವೆ ಕೇಳಿ. ಈಗಲೂ ಅವನೊಬ್ಬನೇ ನೋಡಿ, ಆದರೂ ಇಲ್ಲಿ ಒಂದು ವಿಶೇಷವಿದೆ. ಏನದು? ಜಗತ್ತು ಹುಟ್ಟುವುದಕ್ಕೆ ಮುಂಚೆ ನಾಮರೂಪಗಳೆಂಬ ಭೇದವು ವಿಂಗಡವಾಗಿಲ್ಲದೆ ಆತ್ಮನೇ ಆಗಿ ಆತ್ಮನು ಎಂಬ ಒಂದೇ ಶಬ್ದಕ್ಕೂ ಒಂದೇ ಪ್ರತ್ಯಯಕ್ಕೂ ವಿಷಯವಾಗಿರುತ್ತದೆ ಅಲ್ವೇ? ಇದನ್ನು ಹೇಗೆ ವಿಂಗಡಿಸ್ಕೊಳ್ಳೋಣ ನೋಡಿ. ತಾಯಿ ಗರ್ಭದಲ್ಲಿ ಒಂದು ಮಗು ಇದೆ, ಅದಲ್ವ? ಈಗ ಸ್ಕ್ಯಾನಿಂಗ್ ಗೀನ್ ಮಾಡುವಾಗ 5 ಗಂಟೆ ಹೆಣ್ಣು ಅಂತ ಅವ್ರು ಹೇಳ್ತೀವಿ, ಹೊತ್ತಾನೆ ಈಗ ಹೇಳ್ತೀವಿ. ಆದರೂ ಅದೇನದು, ಗಂಡಾಗಲಿ ಹೆಣ್ಣಾಗಲಿ ಅದು ಮಗು. ಆಚೆಗೆ ಬಂದ ತಕ್ಷಣ ಇದು ನಮ್ಮ ಮಗು, ಅದಲ್ವಾ? ಅಲ್ಲಿಯವರೆಗೆ ಅದಕ್ಕೆ ಇಡಬಹುದಾದ ನಾಮ ಅದ ರೂಪ ಎಲ್ಲವೂ ಒಳಗಡೆ ಏಕವಾಗಿತ್ತೋ ಇಲ್ವ, ಒಂದಾಗಿತ್ತೋ ಇಲ್ವ, ಇತ್ತು ತಾನೆ? ಅದು ಈಗಲೂ ಒಂದೇ ಆ ಚೈತನ್ಯ. ಆದರೆ ನಾಮರೂಪಗಳನ್ನು ನಾವು ವ್ಯಾವಹಾರಕ್ಕೆ ಇಟ್ಕೊಂಡಿರೋದ್ರಿಂದ ಹೆಣ್ಣು ಮಗುವಾದರೆ ಇಂತಹ ಹೆಸರುಗಳು, ಗಂಡು ಮಗು ಇಂಥ ಹೆಸರುಗಳು ಅಂತ ಇಟ್ಕೊಂಡಿದ್ದೀವಿ. ದೇಹ ರಚನೆಯಂತೆ ಅದಕ್ಕೆ ಗಂಡಿನ ಹೆಸರಿನ ಹೆಸರುಗಳನ್ನು ಕೊಡ್ತೇವೆ, ಅದರ ರೂಪಗಳನ್ನು ನೋಡಿ ಇಡ್ತೀವಿ, ಹೌದಲ್ವ? ಸಂಪತ್ ಕುಮಾರ್ ಅವರ ಅಪ್ಪ ಕೊಡು ಕೊಡುವ ಅಲ್ಲಿಂದ ಶುರು, ಹೌದಲ್ವ? ಲಕ್ಷ್ಮೀ ಲಕ್ಷ್ಮೀ ದೇವಿ ಥರ ಇರ್ತಾಳೆ, ಈ ಥರ ಏನೇ ಮಾಡ್ತೀರಿ? ಅದರಿಂದ ಹೆಸರಿಗೂ ಇಲ್ಲಿಗೂ ಇದಿಲ್ಲ. ಪ್ರಾಕಟ್ಯವಾದ ಯಾವುದಾದರೂ ಒಂದು ವಸ್ತುವಿಗೆ ನಾಮರೂಪಗಳನ್ನು ಇಡುವುದು ಕೇವಲ ವ್ಯವಹಾರದ ಸಾರ್ಥಕತೆಗೋಸ್ಕರ. ವ್ಯವಹಾರ ಇದೆ, ವ್ಯವಧಾನವಿಲ್ಲ. ಅದರಿಂದ ನಮಗೆ ಯಥಾರ್ಥ ಜ್ಞಾನ ಬಂದು ಬಿಟ್ಟರೆ ಪರಮಾರ್ಥಕ್ಕೆ ಸುಲಭವಾದ ಒಂದು ಮೆಟ್ಟಲಾಗುತ್ತದೆ ಅನ್ನುವುದು ಯೋಗ್ಯತೆಗೆ ಸಂಬಂಧಪಟ್ಟ ವಿಚಾರ. ಸೊ ನಾವು ಮೊದಲು ಏನು ಮಾಡಬೇಕು, ಯೋಗ್ಯತೆಯನ್ನು ಸಂಪಾದಿಸಬೇಕು, ತದನಂತರ ಅದಕ್ಕೆ ತಕ್ಕಂತೆ ಅದು ಪ್ರಾಪ್ತವಾಗುತ್ತದೆ ಅನ್ನುವುದು ಇಂಗಿತ. ಅದಕ್ಕೋರು ಹೇಳ್ತೀರ ಹಾಗೇನೂ ಇಲ್ಲ, ಏನಂತ ಏನಷ್ಟು ಹೇಳಿದ್ರು? ಜಗತ್ತು ಹುಟ್ಟುವುದಕ್ಕೆ ಮುಂಚೆ ನಾಮರೂಪಗಳೆಂಬ ಭೇದವು ವಿಂಗಡವಾಗಿಲ್ಲದೆ ಆತ್ಮನೇ ಆಗಿ ಆತ್ಮನು ಎಂಬ ಒಂದೇ ಶಬ್ದಕ್ಕೂ ಒಂದೇ ಪ್ರತ್ಯಯಕ್ಕೂ ವಿಷಯವಾಗಿರುತ್ತದೆ, ಹೌದಾ ಅಲ್ವಾ? ಇದನ್ನು ಹತ್ತಿ ನೀವು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೊದಲು ಈ ವಿಷಯಕ್ಕೆ ನಾಮರೂಪಗಳಿಗೆ ಎಲ್ಲವೂ ಕೂಡ ಅದೇ ಕೂಡ ಮೂಲವಾಗಿತ್ತು ತಾನೆ, ಅದನ್ನು ಅಂದರೆ ವಿಂಗಡಿಸಿಕೊಂಡಿರಲಿಲ್ಲ. ಅಂದ ಅರ್ಥ ಏನು? ಉದಾಹರಣೆ, ಇದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಪದೇ ಪದೇ ಹೇಳ್ತಿರೋದು. ಬೀಜವು ಬೀಜವಾಗಿತ್ತು, ಬೀಜವು ವಿಂಗಡಿಸಿದಾಗ ವಿಂಗಡಿಸಿಕೊಂಡಾಗ ಏನಾಯಿತು? ಬೇರು ಕಾಂಡ ಎಲೆ ಹೂವು ಎಲ್ಲ ಆಯಿತು, ಆಯ್ತಾ ಇಲ್ವಾ? ಆದರೆ ಅದು ಅದಕ್ಕೆ ಮೊದಲು ಹೀಗೆ ಅದು ವಿಂಗಡಿಸಿಕೊಳ್ಳುವುದಕ್ಕೆ ಮೊದಲು ಬೆರತಂತೆ ಸಂಯುಕ್ತವಾಗಿ ಏಕವಾಗಿತ್ತೋ ಇಲ್ವೋ? ಅದು ಯಾವಾಗಲೂ ಏಕವಾಗಿರುವುದೇ ತಾನೆ. ಪ್ರಾಕಟ್ಯವಾದಾಗ ಅನೇಕವಾಗಿರುವುದು ಯಾವುದಿದೆಯೋ ಅದು ಮೊದಲು ಏಕವೇ. ಅದಕ್ಕೋಸ್ಕರನೇ ಪದ ನೋಡಿ ಹೇಗಿದೆ, ಏಕ ಅನ್ನುವಾಗ ಅರ್ಥ ಒಂದು, ಅನೇಕ ಅನ್ನುವಾಗ ಏಕದ ವಿಸ್ತಾರ. ಅನೇಕ ಅನ್ನೋ ಪದ ಹೇಗಿದೆ? ಏಕದ ವಿಸ್ತಾರ. ಏಕದ ವಿಸ್ತಾರ ಇಷ್ಟು ನಾಮರೂಪಗಳಲ್ಲಿ ಗೊತ್ತಾಗದೇ ಇದ್ದಾಗ ಬಹು ಬಹುತ್ ಬಳಸ್ತೇವೆ ಇಲ್ವ? ಕೋಟಿ ಹಗರಣ ಅಂದರೆ ಒಂದೆರಡೋ ಗೊತ್ತಿಲ್ಲ ನಮಗೆ, ಅದಲ್ಲ 10 ಕೋಟಿ 15 ಕೋಟಿ 100 ಕೋಟಿ ಓಕೆ, ಆಮೇಲೆ ಬಹುಕೋಟಿ. ಬಹುಕೋಟಿನಲ್ಲೂ ಕೂಡ ಮೂಲ ಯಾವುದು? ಏಕ, ಒಂದೇ ತಾನೆ. ಒಂದು ಅನ್ನುವುದು ವಿಸ್ತಾರವಾದಾಗ ಬಹುವಾಗುತ್ತದೆ. ಅಂದರೆ ಏಕ ಅನ್ನುವುದು, ಏಕತ್ವ ಅನ್ನುವುದು ನಾನತ್ವವಾಗುತ್ತದೆ. ನಾನತ್ವದಲ್ಲಿ ನಾಮರೂಪಗಳಿರುತ್ತದೆ, ಏಕತ್ವದಲ್ಲಿ ಅದೆಲ್ಲವೂ ಸಂಯುಕ್ತವಾಗಿ ಒಳಗಡೆ ಶಕ್ತಿ ರೂಪದಲ್ಲಿ ಬೀಜ ರೂಪದಲ್ಲಿ ಇರುತ್ತದೆ. ಏನಾದ್ರಿಗೆ ಪ್ರಶ್ನೆ ಕೇಳೋಕೆ ಏನಾದ್ರು ಇದೆಯಾ? ಏನು ಇಲ್ಲ ಅಂತ ಅನ್ಸುತ್ತೆ ಯಾವಾಗ ಇಷ್ಟೆಲ್ಲ ಕೇಳಿದ ಹೇಳ್ತಾರ, ಹೌದಲ್ವಾ ಪುನ್ನಿ? ಹೌದು, ಆಗುತ್ತದೆ. ಈಗ ನಾಮಗಳು ರೂಪಗಳು ಎಂಬ ಭೇದವು ವಿಂಗಡವಾಗಿರುವುದರಿಂದ ತಾನೇ ಅನೇಕ ಶಬ್ದಗಳಿಗೂ ಪ್ರತ್ಯಯಗಳಿಗೂ ಗೋಚರವಾಗಿರುತ್ತದೆ. ಅನೇಕ ಶಬ್ದಗಳಿಗೂ ಪ್ರತ್ಯಯಗಳಿಗೂ ಅಲ್ವಾ, ಒಂದೊಂದಕ್ಕೆ ಒಂದೊಂದಕ್ಕೆ ಪ್ರತ್ಯಯ ಏನಿದೆ, ಇದು ಗಂಡು ಇದು ಹೆಣ್ಣು ಇದು ಮಗು ಇದು ತಂದೆ ಇದು ತಾಯಿ ಅನ್ನೋದೆಲ್ಲವೋ ಪ್ರತ್ಯಯ ಅಂದ್ರೆ ಅರ್ಥ ಏನೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಬಿಂಬಗಳು, ಹೌದಲ್ವಾ? ಒಂಥರ ಇದು ಬಿಟ್ಕೊಂಡು ಇದು ತಂದೆ ಇದು ತಾಯಿ ಇದು ಒಂದಕ್ಕೊಂದಕ್ಕಿದೆ. ಆದರೆ ಆ ಚೈತನ್ಯಕ್ಕೆ ಒಳಗಿರತಕ್ಕಂಥ ಜೀವಕ್ಕೆ ಇದೆಲ್ಲವೂ ಕೂಡ ಪ್ರತ್ಯಯವಾಗಿ ಮೇಲಿನ ನಾಮರೂಪಗಳಂತಿರುತ್ತದೆ, ಅದಲ್ವಾ? ಇದು ವೃದ್ಧ, ಇದು ಬಾಲಕ, ಇದು ಬಾಲಕಿ, ಇದೆಲ್ಲ ಬೇರೆ ಬೇರೆ ಪ್ರತ್ಯಯ. ಯಾರಿಗೆ? ಆ ಜೀವಕ್ಕೆ ಇರ್ತಕ್ಕಂಥದ್ದು, ದೇಹದ ಭಾವದಿಂದ ಬೇರೆ ಬೇರೆ ಇಟ್ಟಿದ್ದಾರೆ. ಇದು ಅತ್ಯಂತ ಸಹಜವಾಗಿದೆ. ಆದರೆ ಇದಾವುದು ಸತ್ಯವಲ್ಲ ಅನ್ನೋದು ಮಾತ್ರ ಇಟ್ಕೊಂಡೋಗಿ ವೇದಾಂತದಲ್ಲಿ ಮುಂದಕ್ಕೆ. ಆತ್ಮನೆಂಬ ಒಂದೇ ಶಬ್ದಕ್ಕೂ ಪ್ರತ್ಯಯಕ್ಕೂ ಪ್ರತ್ಯಯಕ್ಕೂ ಗೋಚರವಾಗಿರುತ್ತದೆ. ಇದೇ ಈಗಿರುವ ವಿಶೇಷವು. ಹೇಗೆ ಅಂದ್ರೆ ಎರಡಕ್ಕೂ ಅದೇ ಕಾರಣವಾಗಿರುತ್ತದೆ ಅಂತ ತೋರಿಸ್ತಾ ಇದೆ ನೋಡಿ. ಹೇಗೆ ನೀರಿಗಿಂತ ಬೇರೆಯಾಗಿ
ನೊರೆ ಎಂಬ ನಾಮರೂಪಗಳು ವಿಂಗಡವಾಗುವುದಕ್ಕಿಂತ ಮುಂಚೆ ನೊರೆಯು ನೀರು ಎಂಬ ಒಂದೇ ಶಬ್ದಕ್ಕೂ ಒಂದೇ ಪ್ರತ್ಯಯಕ್ಕೂ ಗೋಚರವಾಗಿಯೇ ಇರುವುದೋ, ಯಾವಾಗ ನೀರಿಗಿಂತ ಬೇರೆಯಾಗಿ ನೊರೆ ಎಂಬ ನಾಮರೂಪಗಳಿಂದ ವಿಂಗಡವಾಗಿರುವುದೋ, ಆಗ ನೊರೆಯು ನೀರು ಮತ್ತು ನೊರೆ ಎಂಬ ಅನೇಕ ಶಬ್ದ ಪ್ರತ್ಯಯಗಳನ್ನು ಪಡೆಯತಕ್ಕದ್ದು, ನೀರೆ ಎಂದು ಒಂದೇ ಶಬ್ದವನ್ನು ಒಂದೇ ಪ್ರತ್ಯಯವನ್ನು ಪಡೆಯತಕ್ಕದ್ದು ಆಗಿರುವುದೋ ಅದರಂತೆಯೇ ಇದು. ಉದಾಹರಣೆ ಕರೆಕ್ಟಾಗಿ ಇದೆಯಾ? ಹೇಳಿರೋದು ನೀರು ಅನ್ನುವುದು ಏನು? ಅಧಿಷ್ಠಾನ. ಅದರ ನಾಮರೂಪಗಳು ಪ್ರತೀತಿ. ಬೇರೆ ಬೇರೆ ಕಡೆ ಬರೋದು ನಿಮ್ಗೆ ಸುಲಭ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಪ್ರತೀತಿಗಳು, ನೀರು ಅನ್ನುವುದು ನೀರೇ, ಇದು ಬಿಸಿ ನೀರು, ಇದು ಸಿಹಿ ನೀರು, ಇದು ಬಾವಿಯ ನೀರು, ಅದಲ್ಲ ಇದು ಕಾವೇರಿ ನೀರು, ಇದು ಸಮುದ್ರದ ನೀರು ಅಂತ ನಾವು ಹೇಳುವಾಗಲೂ ಅದರ ಪ್ರತ್ಯಯಗಳನ್ನು ಕೂಡ ಅದು ಪ್ರತಿಬಿಂಬಿಸುತ್ತದೆ. ಆದರೆ ಅದು ಎಲ್ಲ ಕಾಲದಲ್ಲೂ ಯಾವಾಗಲೂ ಸ್ವಯಂ ನೀರೇ ಆಗಿರುತ್ತದೆ ಅನ್ನೋದು ಮೂಲ ಅನುಷ್ಠಾನ. ಆದ್ದರಿಂದ ಪ್ರತ್ಯಯಕ್ಕೂ ಅದಕ್ಕೆ ವಿಷಯಗಳಿಗೂ ಕೂಡ ನಾಮರೂಪಗಳಿಗೂ ಕೂಡ ಮೂಲವಾಗಿ ಅದೇ ಕಾರಣವಾಗಿರುವುದರಿಂದ ಅದನ್ನು ನಾವು ಬೇರೆ ಬೇರೆ ನಾಮರೂಪಗಳನ್ನು ನೋಡುವುದನ್ನು ಮತ್ತು ಮೂಲದಲ್ಲಿರುವುದನ್ನು ಏಕವಾಗಿ ಕಾಣುವ ಭಾವ ನಮಗೆ ಬರಬೇಕಾದ್ದೇ ಏಕೀಕರಣ ವಿಚಾರ. ಪಂಚೀಕರಣ ಅಲ್ಲ ಇದು, ಇದು ಏಕೀಕರಣ. ನೋಡಿ ಮುಂದಕ್ಕೆ ಹೇಗೆ ಹೇಳ್ತಾರೆ, ನಾಮರೂಪಗಳು ಪರಮಾರ್ಥವಾಗಿ ಆತ್ಮನಿಗಿಂತ ಬೇರೆಯಲ್ಲ. ನೋಡಿದ್ರೆ ಆತ್ಮನು ಅದಕ್ಕಿಂತ ಬೇರೆ ಎಂದು ತಿಳಿಸುವುದು ಆತ್ಮನು ಅದ್ವಿತೀಯ ಎಂದು ತಿಳಿಸುವುದು ದೃಷ್ಟಾಂತದ ಗುರಿ. ನೋಡ, ದೃಷ್ಟಾಂತದ ಗುರಿ ಏನು? ಆತ್ಮನು ಅದ್ವಿತೀಯ. ಅದ್ವಿತೀಯ ಅಂದ್ರೆ ಏನರ್ಥ? ಆತ್ಮನು ಸರ್ವಜ್ಞನು, ಸರ್ವಂತಾರ್ಯಾಮಿಯೋ, ಅದಲ್ವ ಸರ್ವ ಕಾರಣ ಕಾರಣನೂ ಆಗಿರುವನು ಎಂಬುದನ್ನು ತಿಳಿಸಿಕೊಡುವುದಕ್ಕೆ ಇರತಕ್ಕಂಥ ದೃಷ್ಟಾಂತ ಒಂದೇ, ಹೌದಲ್ವ? ಹೇಗೆ? ಆ ಆತ್ಮನು ಸರ್ವಜ್ಞನು, ಸರ್ವಶಕ್ತನು, ಸರ್ವಂತಾರ್ಯಾಮಿಯೋ. ಹಾಗನ್ನುವಾಗ ಏನಾಯ್ತು ಅವಗರ್ಥ? ಎಲ್ಲ ನಾಮರೂಪಗಳಲ್ಲಿರುವುದು ಅವನೇ, ಏಕವಾಗಿದ್ದಾಗಲೂ ಅವನೇ, ಅವನಿಲ್ಲದೆ ಬೇರೆ ಯಾವುದೋ ಇರುವುದಿಲ್ಲ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತ ಕಿಂಚನ ಅನ್ನುವುದಕ್ಕೆ ಸಮರ್ಥನೆ ಕೊಡುವಂಥ ವಾಕ್ಯ ಇದೆ, ಹೌದಲ್ವಾ? ಅದು ಇನ್ನೂ ಪುಟದ ಮಾಡಿಕೊಂಡು ನೀವು ಪಿಂಡಾಂಡದಲ್ಲಿ ದೃಷ್ಟಾಂತಗಳನ್ನು ನೀವು ಹುಡ್ಕೋಬೋದೇನು ಕಷ್ಟ ಇಲ್ಲ, ಹೌದಲ್ವಾ? ಯಾವನು ನೋಡುವವನು ನಾನೋ, ಕೇಳುವನವನು ಕೂಡ ನಾನೇ. ಕೇಳುವುದು ಬೇರೆ, ನೋಡುವುದು ಬೇರೆ, ಹೌದಲ್ವಾ? ಮುಟ್ಟುವುದು ಬೇರೆ, ಮೂಸುವುದು ಬೇರೆ, ತಿನ್ನುವುದು ಬೇರೆ, ಅದು ಬೇರೆ ಬೇರೆ ಕ್ರಿಯೆ ಕರ್ಮಗಳು ಕೊಂಡ ಆದರೂ ಕೂಡ ನೋಡುವವನು ಯಾರೋ ಅವನು ನಾನೋ, ಮತ್ತು ಆ ನಾನೇ ಕೇಳುವವನು ಆಗಿದ್ದೇನೆ, ಬೇರೆ ಪ್ರತ್ಯೇಕ ಅಲ್ಲ. ಸೊ ಆ ನಾನು ಅನ್ನುವುದು ಏಕವಾಗಿದೆ. ಆದರೆ ಇದೆಲ್ಲದಕ್ಕೂ ಇರತಕ್ಕಂಥ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಪ್ರತ್ಯಯಗಳಲ್ಲಿ ಬೇರೆ ಬೇರೆ ಆದಂತೆ ಕಾಣುತ್ತದೆ. ಬೇರೆ ಬೇರೆಯಾಗಿ ಕಾಣುತ್ತಿದ್ದರೂ ನಾನೇ. ಇದಕ್ಕೆಲ್ಲ ಉದಾಹರಣೆ ಇದೆಯಲ್ಲ, ತಾಯಿ ಅದೇ ಒಬ್ಬಳು ಹೆಣ್ಣೇನೆ, ತಾಯಿಯಾಗಿ, ಮಗಳಾಗಿ, ಅಜ್ಜಿಯಾಗಿ, ಅದರಲ್ಲಿ ಮುಖಜ್ಜಿಯಾಗಿ ಮಾತನಾಡಿದ ಮನೆಯಲ್ಲಿ ನೆರಳುವವಳು ಎಲ್ಲರೂ ಅವಳೆ, ಆದರೆ ಅವಳು ಒಬ್ಬಳೆ, ಗಂಡಸದಂತೂ ಇದ್ದೇ ಇದೆ ಪರದಾಟ, ಅದಲ್ಲ. ಅದರಿಂದ ಇದನ್ನು ಕೇವಲ ದೃಷ್ಟಾಂತಗಳು ಇಷ್ಟು ಸುಲಭವಾಗಿ ಹಿಂದೆ ಎಲ್ಲ ಸಿಗ್ತಿರಲಿಲ್ಲ, ಈಗ ದೃಷ್ಟಾಂತ ಜಾಸ್ತಿ. ಯಾಕೆ ಜಾಸ್ತಿ? ಆತ್ಮವು ಮರೆಗೆ ಹೋಗಿಬಿಟ್ಟಿದೆ, ಆತ್ಮವು ಮರೆಯಾಗುತ್ತಿದೆ. ನನ್ನ ಸ್ವಪರಿಚಯವನ್ನು ನಾನೇ ಮಾಡಿಕೊಳ್ಳುವುದಕ್ಕೆ ನಾನೇ ಉದಾಹರಣೆಯನ್ನು ಬಿಟ್ಟು ಬೇರೆ ಬೇರೆ ಉದಾಹರಣೆಗಳು ಹುಡುಕ್ತಾ ಇದ್ದೀವಿ, ಇದು ವಿಚಿತ್ರ, ಅದಲ್ವಾ? ಅದಕ್ಕೋಸ್ಕರನೇ ಭಾಗವತ ಯಾವಾಗಲೂ ಹೇಳ್ತಿರ್ತೀನಿ ನಾನು, ಭಾಗವತ ಅನ್ನೋದು ದೃಷ್ಟಾಂತ ಗ್ರಂಥ, ಭಗವದ್ಗೀತೆ ಅನ್ನೋದು ಅನುಷ್ಠಾನ ಗ್ರಂಥ. ಈ ಅನುಷ್ಠಾನದಲ್ಲೂ ದೃಷ್ಟಾಂತದಲ್ಲಿ ಇರುವ ಏಕೈಕ ವಿಷಯ ಸ್ವಯಂ ನಾನೇ, ಅದಲ್ವ? ನಾನು ಅನ್ನುವ ವಿಸ್ತಾರಕ್ಕೆ ವಿಸ್ತಾರದ ಗ್ರಂಥವೇ ಭಾಗವತ, ನಾನು ಅನ್ನುವ ತತ್ವ ವಿಸ್ತಾರವೇ ಭಗವದ್ಗೀತೆ. ಮುಗಿದೋಯ್ತು, ಏನು ಮುಗಿದೋಯ್ತೋ ಏನು ಶೂನ್ಯ ಆಗಲ್ಲ ನಿಮ್ಗೆ ಅನ್ನಿಸ್ತಾ ಇದೆ, ಹೌದಾ? ಬಟ್ ಎಷ್ಟು ಚೆನ್ನಾಗಿದೆ ಇವೆಲ್ಲ ಭಾಗಗಳು, ಒಂಥರ ಹೇಳೋಕ್ಕೆ ಒಂದು ಮಜಾ, ಕೇಳೋಕ್ಕೆ ಹೇಗಾದ್ರೂ ಇರಲಿ, ಕೇಳೋರಿಗೆ ಏನು ಹೇಳ್ತಾ ಕೂತಿರ್ತಾರೆ ಅಲ್ವೇ, ಕೇಳೋರಿಗೆ ತಾನೇ ಹಿಂಸೆ. ಹಾಂ, ಯಾಕೆ ಹೇಳಿ? ಅದನ್ನು ಜನ ತುಂಬ ಇದನ್ನೆಲ್ಲ ಹಿಂದೆ ಎಲ್ಲ ಪ್ರಶ್ನೆ ಕೇಳಿದೆ, ನಿಮ್ಗೇನು ಸಾರ್ ಹೇಳ್ಬಿಡ್ತೀರಾ? ಒಂದು ಬಾಯಿ, ನನಗೆ ಕಷ್ಟ ಯಾಕೆ ಹೇಳಿ? ಎರಡು ಕಿವಿ ನೋಡಿದ್ರ, ಎರಡು ಕಿವಿ ಇದೆಯಲ್ಲ ಸ್ವಾಮಿ ನಮಗೆ, ಅದಕ್ಕೆ ಎರಡೆರಡು ಅರ್ಥ ಮಾಡ್ಕೋತೀವಿ. ನಿಮ್ಗೆ ಒಂದೇ ಬಾಯಿ, ನಿಮ್ಗೇನು ಹೇಳುತ್ತೆ? ಹೇಳುವ ಬಾಯಿ ಒಂದಿದ್ದರು, ಕೇಳುವ ಕಿವಿ ಎರಡಿದ್ದರು, ಅನುಸಂಧಾನದ ಜಾಗವಾದ ಹೃದಯ ಮಾತ್ರ ಅಲ್ಲಿಗೆ ಹೋಗಬೇಕು. ಅದೇ ಗುರು ಶಿಷ್ಯ ಪರಂಪರೆ ಒಂದಾಗುವ ಜಾಗ ಅಲ್ಲಿ ಮಡಿ ಮೈಲಿಗೆ ಅದು ಇರುವುದಿಲ್ಲ, ಹೌದಲ್ವ? ಯಾರಿಗೆ ಹೋಗಕ್ಕೆ ಇಷ್ಟ ಇರ್ತದೆ? ಯೋಗ ಸುಮ್ಮನೆ ಶ್ರದ್ಧೆ ನಮ್ಮ ಸಂಸಾರವೇ ಬೇಡ ಅಂತ ಹೊಟ್ಟೆ ಹೋಗ್ತೀವಿ. ನೋಡಿ ಹೇಗಿದೆ ಮುಗಿಲಿಂದ ಇದೆ ಇದೆ ಅಲ್ವ ಟೈಮ್ ಎಷ್ಟು? ಓದಿ ಓದಿ ಅಲ್ಲ, ಇದು ಚಿಕ್ಕದಾಗಿದೆ ಅಂತ ರಮೇಶ್ ಹೇಳಿದ್ರು, ಓದೋಣವಾ? ಇನ್ನೊಂದು ಎರಡು ನಿಮಿಷ, ನಾಲ್ಕು ನಿಮಿಷ, ಐದು ನಿಮಿಷ. ಅದ್ವಿತೀಯನಾದ ಆತ್ಮನಿಂದ ಸೃಷ್ಟಿ,
ಮಿಷತ್ ಕಣ್ಣು ಪಿಳುಕಿಸುವ, ಅಲುಗಾಡುವ ಅಥವಾ ಬೇರೆಯಾದ ಮತ್ತಿನ್ನೊಂದು ಯಾವುದೂ ಇರಲಿಲ್ಲ. ಹೇಗೆ ಸಾಂಖ್ಯರ ಮತದಲ್ಲಿ ಅನಾತ್ಮ ಪಕ್ಷಕ್ಕೆ ಸೇರಿರುವ ಸ್ವತಂತ್ರವಾದ ಪ್ರಧಾನವು ಇರುವುದೋ ಮತ್ತು ಕಾಣಾದರ ಮತದಲ್ಲಿ ಅಣುಗಳು ಇರುವವೋ, ಹಾಗೆ ಇಲ್ಲಿ ಆತ್ಮನಿಗಿಂತ ಬೇರೆಯಾದ ಯಾವುದೊಂದೂ ಇರುವುದಿಲ್ಲ. ಮತ್ತೇನೆಂದರೆ ಆತ್ಮನೊಬ್ಬನೇ ಇದ್ದನು ಎಂದು ಅಭಿಪ್ರಾಯ. ಸೊ ಸಾಂಖ್ಯರು, ಕಾಣಾದರು, ಕಪಿಲ ಮುನಿಗಳು ಇವ್ರದ್ದೆಲ್ಲ ವ್ಯಾಖ್ಯಾನಗಳು ಆಗಿನ ಕಾಲಕ್ಕೆ ಪ್ರಸ್ತುತವಾದಂಥ ವಾದ ಗ್ರಂಥಗಳು. ಅಂದರೆ ಎಲ್ಲರಿಗೂ ಕೂಡ ಸಮಂಜಸವಾಗಿತ್ತು, ಉದಾಹರಣೆಗಳು ಕೊಟ್ಟಂತ. ಅದಕ್ಕೋಸ್ಕರ ಆಗಲೇ ನಾನು ಪ್ರಕೃತಿ ಪುರುಷ ಅಂತ ಹೇಳಿದ್ದು ಕೂಡ ಕಪಿಲ ಸಿದ್ಧಾಂತ. ಸೊ ಆ ಕಪಿಲರು ಆಗಿನ ಕಾಲದಲ್ಲಿ ಇಬ್ಬರಿದ್ದರು, ಅದೆಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ಇದೆ. ಅದೆಲ್ಲ ಅಧ್ಯಯನ ಮಾಡೋಕ್ಕೆ ನೀವು ಕೂತ್ಕೊಂಡ್ರೆ ಗೊತ್ತಾಗುತ್ತೆ. ತೀರಾ ತಲೆ ಕೆಡಿಸ್ಕೋಬೇಡಿ, ಅದೇ ಇಲ್ವಾ? ಯಾಕೆ ತಲೆ ಕೆಡಿಸ್ಕೋಬೇಡಿ, ಇಲ್ಲೇನು ನಿಮ್ಗೆ ನೇರವಾಗಿ ಸಂಬಂಧಪಟ್ಟ ಏನು ವಿಚಾರನೋ ಅದನ್ನು ಚರ್ಚೆ ಮಾಡೋಣ. ಆ ಥರ ಏನಾದರೂ ತಲೆ ಕೆಡಿಸ್ಕೊಳ್ಳೋದಾದರೆ ನಾನು ಕೆಡಿಸ್ಕೋತೀನಿ, ಯೋಚನೆ ಮಾಡಬೇಡಿ. ಯಾಕೆ ನಾನು ಹೇಳ್ತಿದ್ದೀನಿ, ನಾನು ತಲೆ ಕೆಡಿಸ್ಕೊಳ್ಳೋಕ್ಕೆ ಪ್ರಶ್ನೆನೇ ಬರೋಲ್ಲ. ಯಾಕೆಂದರೆ ಇನ್ನೂ ಕೆಡಿಸಿಕೊಳ್ಳಲು ನನಗೆ ಯಾವುದೇ ತಲೆಯೋ ಇಲ್ಲವೇ ಇಲ್ಲ. ಏನು ಈ ಥರ ಮಾತಾಡ್ಬೋದು, ನಿಮ್ಮಂಥವ್ರ ಹತ್ರ ನಾವು ಉಪನಿಷತ್ ಕೇಳಕ್ಕೆ ಬಂದಲ್ಲ ಅಂತ. ಅದಲ್ಲ ಮೂಲ ಅದು ನೋಡಿ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಅಭಿಪ್ರಾಯಗಳು ಇತ್ತಲ್ಲ ಮೊದಲು, ಅಂದರೆ ಶಂಕರ ಭಗವತ್ಪಾದರಿಗೂ ಮೊದಲು ಆದಂಥ ವಾದಗಳನ್ನ ಇಟ್ಕೊಂಡು ಕೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಚೇತನವಾಗಲಿ ಅಚೇತನವಾಗಲಿ ಆತ್ಮನಿಗಿಂತ ಬೇರೆಯಾಗಿ ಯಾವುದೂ ಇರುವುದಿಲ್ಲ. ಅದು ಹೇಗೆ ನಮ್ಗೆ ಗೊತ್ತಾಗುತ್ತೆ? ಸಾಂಖ್ಯರ ಮತ, ಸಾಂಖ್ಯರ ಮತ ನೋಡಿ, ಸಾಂಖ್ಯರ ಮತದಲ್ಲಿ ಏನಿದೆ ಅಂದರೆ, ಈಗ ನಮಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಚರ ಅಚರ, ಚಲಿಸುವ ಚಲಿಸದೇ ಇರುವ, ಜಡ ಮತ್ತು ಚೇತನ, ಅದಲ್ವ ಸ್ಥಾವರ ಜಂಗಮ, ಇದನ್ನು ಬೇರೆ ಬೇರೆ ಪದಗಳು ಆಯಾ ಕಾಲಕ್ಕೆ ಬಳಸ್ಕೊಂಡು ಬಂದಿರೋದು, ಇದೆಲ್ಲವೂ ಇದೆ ಅಂತ ಗೊತ್ತು ತಾನೆ. ಆದರೆ ವೇದಾಂತದ ಪ್ರಕಾರ ಎಲ್ಲವೂ ವ್ಯಕ್ತ ರೂಪದಲ್ಲಿ ಅಥವಾ ಅವ್ಯಕ್ತ ರೂಪದಲ್ಲಿರುವ ಪರಮಾತ್ಮನೇ ಆಗಿದ್ದಾನೆ ಅನ್ನತಕ್ಕಂಥ ಸಿದ್ಧಾಂತ ಭಾಗ. ಆವಾಗಲಿಂದ ಒಂದು ವಾದ ಇದೆ, ಅದು ಹೇಗೆ ಬಂಡೆ ಅನ್ನೋದು ಇದಾವ ಚಲನೇ ಇಲ್ವಲ್ಲ ಅದಕ್ಕೆ, ಈ ಥರ ಹೇಳ್ತೀವಿ ತಾನೆ. ಅದಕ್ಕೋಸ್ಕರನೇ ಮುಂದೆ ಬರ್ತಾ 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 ವೇದಾಂತ ವಿಜ್ಞಾನದಲ್ಲಿ ಬೇರೆ ಕ್ಷೇತ್ರಗಳಲ್ಲಾದಂತೆ ವಿಜ್ಞಾನವೆಲ್ಲೂ ಬೆಳೆಯುತ್ತಾ ಬೆಳೆಯುತ್ತಾ ಅದರ ರೂಪರೇಷೆಗಳು, ಅಭಿಪ್ರಾಯಗಳು, ಸಿದ್ಧಾಂತಗಳು ಬದಲಾಗುತ್ತಿದ್ದವು. ಆದರೆ ಸಿದ್ಧಾಂತಗಳು ಭೇದವಾಗುತ್ತಿದ್ದರೂ ಬದಲಾಗುತ್ತಿದ್ದರೂ ಕೂಡ ಸಿದ್ಧಾಂತದ ಮೂಲವಾಗಿರುವ ಯಾವುದು ಪರಮ ಪ್ರಜ್ಞೆ ಇದೆ ಅದೆಂದಿಗೂ ಬದಲಾಗುವುದಿಲ್ಲ ಅನ್ನುವುದರಲ್ಲಿ ವಾದ ಇತ್ತೇ ಹೊರತು ಸಿದ್ಧಾಂತ ಭೇದ ಎಂದು ಯಾವತ್ತೂ ಇರುವುದಿಲ್ಲ, ಇರಲಿಲ್ಲ, ಈ ಮುಂದೆಯೂ ಇರುವುದಿಲ್ಲ. ಏಕೆಂದರೆ ಅದು ಹಾಗೆಯೇ ಕೊನೆ ಆಗುವುದು ಸಿದ್ಧವಾಗಿದೆ. ಸಿದ್ಧ ಪ್ಲಸ್ ಅಂತಹ ಸಿದ್ಧಾಂತ, ಹೌದಲ್ವ? ಅಂತ ಏನೋ ಕೊನೆಯದೇನದು, ಪರಮಾತ್ಮನು ಒಬ್ಬನೇ, ನಾಮ ಓ, ಹೌದಲ್ವ? ದೇವನೊಬ್ಬನೇ, ನಾಮ ಹಲವು. ಈ ದೇವನೊಬ್ಬನೇ ಪ್ರಕಾಶಮಾನವಾಗುವ ಪ್ರಜ್ಞೆ ಒಂದೇ, ಅದರ ವಿಸ್ತಾರವಾಗಿರುವ ಜಡಚೇತನಗಳಲ್ಲಿ ಎಲ್ಲವೂ ಇದೆ ಅನ್ನೋದು ಸಾಂಖ್ಯರವಾದ. ನೋಡಿ, ಎಲ್ಲ ಗುರು ಪರಂಪರೆಯಲ್ಲೂ ಕೂಡ ಇದು ಹೀಗೆ ಹೇಳಿದೆ, ಇದು ಹೀಗೆ ಹೇಳಿದೆ ಅಂತ ಹೇಳುತ್ತೆ ಹೊರತು ಯಾವುದನ್ನು ಕೂಡ ತಾವು ಇದು ಹೀಗೆ ಅಂತ ಹೇಳೋದಿಲ್ಲ. ಭಗವದ್ಗೀತೆಯಲ್ಲೂ ಕೂಡ ಅಷ್ಟೇ, ಕೃಷ್ಣ ಅರ್ಜುನ ಕೊನೆ ಹೇಳ್ತಾನೆ ಎಲ್ಲವೂ ಹೀಗಿದೆ, ಹೌದಲ್ವ? ಇನ್ನು ಮುಂದೆ ನಿನಗೆ ಹೇಗೆ ಅನ್ನಿಸುತ್ತದೆಯೋ ಹಾಗೆ ನೀನೇ ಮಾಡು. ಅಂದರೆ ಯು ಹ್ಯಾವ್ ಆಲ್ರೆಡಿ ಫುಲ್ಲಿ ಲಿಬರೇಟೆಡ್ ಟು ನೋ ಡೂ ಫೀಲ್, ಕರೆಕ್ಟಾ? ಅವಾಗ ಕೃಷ್ಣ ಅರ್ಜುನ ಏನಂದ, ಸ್ಮೃತಿ ಲಬ್ಧ ಬಂತು ನನಗೆ, ನಾನೇನು ನಿಜವಾಗ ನಾನೇನು ಅಂತ ಮೋಹ ನಷ್ಟ ಅಟ್ಟ ಆಗಬೇಕಾಗಿರೋದು. ಅಷ್ಟು ಆಗ್ಬಿಟ್ರೆ ಅವನಿಗೆ ಆ ಸಿದ್ಧಾಂತವನ್ನು ಯಾರು ಹೇಳಬೇಕಾಗಿಲ್ಲ, ಅದಲ್ವ? ಜೀವಿಗೆ ನೀನು ಅದರ ಪೂರ್ಣತ್ವವನ್ನು ತೋರಿಸಬೇಕು, ಬಾಯಿ ಬಿಡಬಾರದು ಅನ್ನೋದು ಗುರುಪರಂಪರೆ ಇರೋದು. ಯು ಆರ್ ದಟ್ ಅನ್ನುವಾಗ ಹಿ ವಿಲ್ ಸಿ ಹೂ ಆರ್ ಯು, ಅದಲ್ವ? ಸೊ ಇದು ಆ ಮಾರ್ಗ ಏನಿದೆ, ಮಾರ್ಗ ಅವನು ಗುರಿ ಎಲ್ಲವೂ ಕೂಡ ಏಕವಾಗತಕ್ಕಂಥ ಪರಿಪೂರ್ಣತ್ವ ಇದು. ಅದಕ್ಕೋಸ್ಕರ ವೇದಾಂತದಲ್ಲಿ ಬೋಧನೆ ಇವ್ರು ಹೇಳ್ಕೊಟ್ರು ಅವ್ರು ತಿಳ್ಕೊಂಡ್ರು ಆ ಥರದ್ದೆಲ್ಲ ಇರೋದಿಲ್ಲ. ಆ ಥರ ಜಂಬುಗಳು ಯಾವುದೇ ಗುರು ಪರಂಪರೆ ಯಾರಿಗೂ ಇರಬಾರ್ದು, ಇರಲ್ಲ, ಇದ್ದರೆ ಅದಲ್ಲ ಪರಂಪರೆನೇ ಸರಿ ಇಲ್ಲ ಅಂತ ಅರ್ಥ. ಸೊ ಏಕವಾಗಿ ನೋಡತಕ್ಕಂಥ ಈ ಪ್ರಶ್ನೆ ಮತ್ತು ಅದಕ್ಕೆ ಪರಿಹಾರವಾಗಿ ಉಪಚಾರವಾಗಿ ಹೇಳುವ ಪ್ರಶ್ನೆಗಳು ಕೂಡ ಉತ್ತರಗಳು ಕೂಡ ಸಮಂಜಸವಾಗಿ ಬೋಧನೆಗೆ ಸಲ್ಲುತ್ತದೆ. ನೋಡಿ, ಅದ್ವಿತೀಯನಾದ ಆತ್ಮದ ಆಲೋಚನೆ ಬೇಕಾ? ಅದ್ವಿತೀಯನಾದ ಆತ್ಮನ ಆಲೋಚನೆ, ಆತ್ಮನ ಆಲೋಚನೆ ಅದ್ವಿತೀಯ ಅವನು ಅಂದ್ರೆ ಏನರ್ಥ, ಏನೇನು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಕಾಣುತ್ತೋ ಅದಕ್ಕಿಂತ ಮೇಲಾಗಿರ್ತಕ್ಕಂಥದ್ದು ಅದ್ವಿತೀಯ. ತನಗಿಂತ ಎರಡನೇದಾದ ಇನ್ನೊಂದು ಇಲ್ಲ ಎಂಬ ಭಾವವೇ ಅದ್ವಿತೀಯ ಭಾವ. ಓದ್ಬಿಡೋದ್ಲ ಚಕಚಕ ಓದ್ಬಿಡ, ಸುಮ್ಮನೆ ವ್ಯಾಖ್ಯಾನ ಬೇಡ. ಸರ್ವಜ್ಞ ಸ್ವಭಾವದವನಾದ್ದರಿಂದ ಅವನು ಎಂದರೆ ಆ ಆತ್ಮನು ಒಬ್ಬನೇ ಇದ್ದುಕೊಂಡು ಆಲೋಚಿಸಿ ನೋಡಿದನು. ಆಕ್ಷೇಪ, ಸೃಷ್ಟಿಗೆ ಪೂರ್ವದಲ್ಲಿ ಶರೀರವಾಗಲಿ ಇಂದ್ರಿಯಗಳಾಗಲಿ ಇರದೇ ಇರುವಲ್ಲಿ ಹೇಗೆ ನೋಡಿದನು? ಒಳ್ಳೆ ಪ್ರಶ್ನೆ. ಪರಿಹಾರ, ಇದರಲ್ಲೇನೋ ತಪ್ಪಿಲ್ಲ, ಏಕೆಂದರೆ ಅವನು ಸರ್ವಜ್ಞ ಸ್ವಭಾವದವನು, ಆದ್ದರಿಂದಲೇ
ಕೈಕಾಲುಗಳಿಲ್ಲದೆ ವೇಗವಾಗಿ ನಡೆಯುತ್ತಾನೆ, ಹಿಡಿದುಕೊಳ್ಳುತ್ತಾನೆ ಎಂದು ಮುಂತಾದ ಮಂತ್ರವರ್ಣವು ಹೇಳುತ್ತದೆ ಶ್ವೇತಾಪನಿಷತ್ತು. ಯಾವ ಅಭಿಪ್ರಾಯದಿಂದ ಆಲೋಚಿಸಿ ನೋಡಿದನು ಎಂಬುದನ್ನು ಶ್ರುತಿಯು ಹೇಳುತ್ತದೆ. ಲೋಕಗಳನ್ನು ಮುಂದೆ ಹೇಳುವ ಅಂಬಸ್ಸು ಮುಂತಾದ ಪ್ರಾಣಿಗಳು ಕರ್ಮದ ಫಲವನ್ನು ಉಪಭೋಗಿಸುವ ಸ್ಥಾನಗಳನ್ನು ನಾನು ಸೃಷ್ಟಿಸುವೆನು ಎಂದು ಆಲೋಚಿಸಿ ನೋಡಿದನು. ನೋಡಿ, ಹಾಗಾದ್ರೆ ಇದು ಅವನು ಅವನೇ ಯೋಚಿಸಿದ್ದ, ಅವನೇ ಮಾಡ್ದ ಅಂದರೆ ಅದು ತಂದಾಗ ಏನಿರಬೇಕು? ಅವನಿಗೆ ಸರ್ವಜ್ಞತ್ವವನ್ನು ಹೇಳುತ್ತದೆ. ಸರ್ವಜ್ಞ ಎಂಬ ಪದ ಹೇಗಿದೆ ಎಂದರೆ, ಎಲ್ಲ ಗಣ ಅರಿವುಗಳು ಯಾವುದೋ ಒಂದರಲ್ಲಿ ಇರ್ತದೆ, ಅದು ಸರ್ವವಾಗುತ್ತದೆ. ವಿದಿತಃ ಅವಿದಿತಃ ಗೊತ್ತಾನೆ, ಎರಡು ಸೇರಿ ಸರ್ವಜ್ಞ. ಅದಕ್ಕೋಸ್ಕರನೇ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಭಗವಂತನ ಆತ್ಮದ ಈ ಬ್ರಹ್ಮದ ವಿಚಾರ ಬಂದಾಗ ಕರ್ತೃಹು ಅಕರ್ತೃಹು ಅನ್ಯತಾ ಕರ್ತೃಹು, ಸರ್ವಜ್ಞತ್ವಕ್ಕೆ ವ್ಯಾಖ್ಯಾನ ಇದು. ಮಾಡಬಲ್ಲವನು, ಮಾಡದೇ ಇರುವವನು, ಮಾಡುವುದನ್ನು ಅದಕ್ಕೆ ವಿರುದ್ಧವಾಗಿ ಮಾಡುವವನು ಯಾವುದಿದೆಯೋ ಅವನು ಸರ್ವಜ್ಞ. ಅಂತ ಸರ್ವಜ್ಞತ್ವವನ್ನು ಪರಮಾತ್ಮನಲ್ಲಿ ಬ್ರಹ್ಮನಲ್ಲಿ ಹೇಳಿದಾಗ ಏನಾದರೂ ಸೃಷ್ಟಿಯಾಗದೇ ಇದ್ದರೂ ಸೃಷ್ಟಿಗೆ ಸಂಬಂಧಪಟ್ಟ ಎಲ್ಲ ಜ್ಞಾನಗಳು ವಿಚಾರಗಳು ಇರಲೇಬೇಕು ತಾನೆ, ಅದೆಲ್ಲ ಗೊತ್ತೆ ಹೌದಲ್ವಾ? ಒಂದು ಮೂಟೆಯಲ್ಲಿ ಒಂದು ಗುಡಾಣದಲ್ಲಿ ಒಂದು ಕಡಲೆಕಾಯಿ ಇದೆ ಅಂತ ಇಟ್ಕೊಳ್ಳೋಣ. ಅದ್ರಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಆಗಲೂ ಅದ್ರಲ್ಲಿ ಇರೋದೇನು ನಮ್ಗೆ ಗೊತ್ತಿಲ್ಲ ಅನ್ನೋ ಕಾರಣದಿಂದ ಗುಣಾಣದಲ್ಲಿ ಬೇರೆ ಆಗ್ಬಿಡುತ್ತಾ? ಕಡಲೆಕಾಯೇ ಇರುತ್ತೆ. ಕಡಲೆಕಾಯನ್ನು ನಾವು ತೆಗೆದು ತಿಂದರೂ ತಿನ್ನದೇ ಇದ್ದರೂ ಅಗಿದರೂ ಉಗಿದರೂ ಎಸೆದರೂ ಅದು ಕಡಲೆಕಾಯಿ ಅದಲ್ಲ. ಓ, ನಮಗೆ ಗೊತ್ತಾಯಿತು ಅಂತ ನಾವು ಅಂದರೆ ನಮಗೆ ಗೊತ್ತಾಯಿತು ಅಂತ ಅನ್ನುವುದಕ್ಕೆ ಕಾರಣ ಕಡಲೆಕಾಯಿ ಅನ್ನುವುದು ಒಂದು ಇದ್ದದ್ದರಿಂದ ಅದಲ್ವಾ? ಅಸ್ತಿಹಿ ಆಮೇಲೆ ಬಾತಿಹಿ ಆಮೇಲೆ ಪ್ರಿಯ. ಸೊ ಶ್ವೇತಾಶ್ವೇತರ ಬಂದಾಗ ನಿಮಗೆ ಅದರ ವಿಸ್ತಾರಗಳು ಚಂದ್ರದಲ್ಲಿ ಗೊತ್ತಾಗುತ್ತದೆ. ಈಗ ನಾವು ಮುಗಿದ ಏನು ಮಾಡೋಣ? ಮಂಗಳಾಚರಣೆಯನ್ನು ಮಾಡೋಣ. ಮುಂದಿನ ಮಂತ್ರ ಹೇಳೋದ? ಮುಂದಿನ ಮಂತ್ರ ಹೇಳ್ಬಿಟ್ಟು ಅವರೆಲ್ಲ ಕರೆಕ್ಟ್. ಸ ಇಮಾನ್ ಲೋಕಾನ್ ಸೈಮಾನ್ ಲೋಕಾನ್ ಅಸೃಜತ ಅಸೃಜತ ಅಂಬೋ ಮರೀಚಿ ಅಂಬೋ ಮರೀಚಿ ಮರಮಾಪೋ ಮರಮಾಪೋ ಅಧೋಂಭು ಅಧೋಂಭು ಪರೇಣ ದಿವಂ ಪರೇಣ ದಿವಂ ಯೌಃ ಪ್ರತಿಷ್ಠಾನಂತರಿಕ್ಷಂ ಯೌಃ ಪ್ರತಿಷ್ಠಾನಂತರಿಕ್ಷಂ ಮರೀಚಯಃ ಮರೀಚಯಃ ಪೃಥಿವೀ ಮರೋಯ ಪೃಥಿವೀ ಮರೋಯ ಅಧಸ್ತಾತ ಆಪಃ ಅಧಸ್ತಾತ ಆಪಃ. ಇದರ ವಿಸ್ತಾರ ಎನ್ನುವುದು ಮುಂದಿನ ವಾರ ಭಾಳ ಚಂದದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೂ ಗೊತ್ತಾಗ್ತಾವಲ್ಲ. ಸೊ ಈ ಸೃಷ್ಟಿ ಸೃಷ್ಟಿಕರ್ತ ಇದೆಲ್ಲನೂ ಏನು ನಾವೆಲ್ಲ ಹಾಗೆ ಹೇಗೆ ಅಂತೆಲ್ಲ ಏನೇನೋ ಪಟ್ಟಿ ಮಾಡ್ಕೊಂಡು ಕೂತಿದ್ದೀವೋ ಅದೆಲ್ಲವೂ ಕೂಡ ಒಟ್ಟಿಗೆ ಹೇಳತಕ್ಕಂಥ ಮಹಾಮಂತ್ರ ಇದು. ಮುಂದಿನ ವಾರ ಅದೇನು ಅಂತ ನೋಡೋಣ. ಇವತ್ತಿಗೆ ಮಂಗಳಾಚರಣೆಯನ್ನು ಮಾಡ್ತೀವಿ. ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ವಾಸುದೇವಾರ್ಪಣಮಸ್ತು ವಾಸುದೇವಾರ್ಪಣಮಸ್ತು. ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ತತ್ಸತ್.